ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡೋಣ. ದೇವರ ಮಹಿಮೆಗೆ ನಾವೆಲ್ಲರೂ ಹಾಡುವ ಗೀತೆಗಳಲ್ಲಿ ಪರಲೋಕದ ಸೈನ್ಯಗಳು ಈ ಗೀತೆ ನಾವೆಲ್ಲರೂ ಒಟ್ಟಾಗಿ ಹಾಡುವ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಈ ಪವಿತ್ರ ಆರಾಧನೆಯನ್ನು ಹಾಡುವ ಸಂಗೀತಗಳಲ್ಲಿ 82ನೇ ಸಂಗೀತ ಹಾಡುವ ಮೂಲಕವಾಗಿ ಆರಂಭಿಸೋಣ. ಸಹೋದರರೇ ಎಲ್ಲರೂ ಹರ್ಷಿಸಿ. Oh.
ತ್ರೈಕ ದೇವರ ಸ್ತುತಿ ಭಾಗದ ಆರಾಧನೆಯ ಕ್ರಮವನ್ನು ಅನುಸರಿಸೋಣ. ಪರಿಶುದ್ಧನೇ 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 ದೂತಗಣಗಳೇನಾದ ದೇವರೇ, ಈ ಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭ. ಮೇಲಣ ಲೋಕಗಳಲ್ಲಿ ದೇವರೇ ಪರಿಶುದ್ಧನು ನೀನು ದೇವರೇ, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು. ವಿಮೋಚಕನೇ ನಮ್ಮ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಪಾಪದರಿಕೆಯ ಭಾಗ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮ ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದರ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಿದೆ. ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೊಣಕಾಲೂರಿ ಮೌನವಾಗಿದ್ದು ಕಳೆದ ದಿವಸದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ, ದೇವಜನರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ನಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ನಾವು ಮಾಡಿರುವಂಥ ಎಲ್ಲ ಪಾಪದೋಷ ಅಕ್ರಮಗಳನ್ನು ಸ್ವಾಮಿಯ ಮುಂದೆ ಯಥಾರ್ಥವಾಗಿ ಅರಿಕೆ ಮಾಡೋಣ. ಕರ್ತನ ಆಗಮನ ಕಾಲದಲ್ಲಿ ನಮ್ಮ ಪಾಪಗಳನ್ನು ನಾವು ಸ್ವಾಮಿಯ ಮುಂದೆ ಅರಿಕೆ ಮಾಡೋಣ. ಮುಂದಿನ ಪಾಪದರಿಕೆಯ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಸರ್ವಶಕ್ತನಾದ ಅತಿ ಕನಿಕರುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ, ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ, ನಮ್ಮ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ, ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದೇವೆ, ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು, ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದತ್ತೆಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹುಕನಿಕರುಳ್ಳ ತಂದೆಯ ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೋ ನೀತಿಯೋ ಸ್ವಸ್ಥಚಿತ್ತ ಉಳ್ಳವರಾಗಿ ಜೀವಿಸುವ ಹಾಗೆ ಆತ ನಿಮಿತ್ತ ಸಹಾಯ ದಯಪಾಲಿಸು. ಸರ್ವಶಕ್ತನಾದ ಮಹಾಕರುಣುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇನ್. ಈ ದಿವಸದ ಪ್ರಾರ್ಥನೆ ನಾವೆಲ್ಲರೂ ಒಟ್ಟಾಗಿ ಹೇಳುವ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೇ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹುಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನುಂಟು ಮಾಡಿ ಸಾಕಿ ಸೆಳೆಯುವುದಕ್ಕಾಗಿಯೂ
ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಪಾಲುಚಿತ ಸಮಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ, ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಳಿಗಾಗಿಯೂ, ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ಸುಸ್ತು ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರ ಆತ್ಮನಿಗೂ ಕೂಡಿರುವ ಆತನಿಗೆ ಸದಾಕಾಲವು ಮಾನ ಪ್ರಭಾವಗಳಿರಲಿ. ಆಮೇನ್. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಿಂದ ವೇದ ಭಾಗ, ಕೀರ್ತನೆಗಳ ಪುಸ್ತಕ 24:1-10 ವಚನಗಳನ್ನು ಕೇಳುವ. ಈ ಪರಿಶುದ್ಧ ದಿನದಂದು ಮಹಿಳೆಯರ ಕ್ರಿಸ್ಮಸ್ ಆಚರಣೆಗಾಗಿ ನೇಮಿಸಲ್ಪಟ್ಟಿರುವ ಮೊದಲನೆಯ ಸತ್ಯವೇದ ಭಾಗವು ಕೀರ್ತನೆಗಳ ಸಂಗ್ರಹ 24 ವಚನಗಳು 1-10 ಪೂರ್ತಿಯಾಗಿ. ಕೀರ್ತನೆಗಳು 24 ವಚನಗಳು 1-10. ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು ದಾವಿದನ ಕೀರ್ತನೆ. ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದನ್ನು ಅಸ್ಥಿವಾರವನ್ನು ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವೂ ನಿರ್ಮಲ ಮನಸ್ಸೂ ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬಿಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ ಸೆಲ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದೆಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರುವ ಯಹೋವ, ಯುದ್ಧ ವೀರನಾಗಿರುವ ಯಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ ಸೆಲ. ಈಗ ಮಹಿಳಾ ಅನ್ಯ ಕೂಟದವರಿಂದ ಒಂದು ವಿಶೇಷ ಗೀತೆಯನ್ನು ಕೇಳೋಣ.
ಸುಂದರವಾಗಿ ಹಾಡಿದಂಥ ಮಹಿಳಾ ನಿನ್ನ ಕುಡಿದವರಿಗೆ ನಾವು ಒಂದು ಈಗ ಪತ್ರಿಕಾ ವೇದ ಭಾಗವನ್ನು ನಾವೆಲ್ಲರೂ ಕೇಳೋಣ. ಪೌಲನ್ ಎಫೆಸದವರಿಗೆ ಬರೆದ ಪತ್ರಿಕೆ 1:3-14 ವಚನಗಳನ್ನು ಕೇಳುವ. ಈ ದಿನದ ನಮ್ಮ 2ನೇ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಎಫೆಸದವರಿಗೆ ಬರೆದ ಪತ್ರಿಕೆ 1:3-14. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕಗಳಲ್ಲಿ ಇರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವೂ ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ದೇವರೇ ನಿನಗೆ ಸ್ತೋತ್ರ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 44ನೇ ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಜನಿಸಿಹನಾರು ಗೋದಲಿಯೋಳು ಮೊದಲ ಮೂರು ಚರಣಗಳನ್ನು ಮಾತ್ರ ಹಾಡುವ. ಜನಿಸಿಹನಾರು ಗೋದಲಿಯೋಳು ವಿನಯದ ಶಿಶುವಾಗಿ ಜನಿಸಿಹನಾರು ಗೋದಲಿಯೋಳು ವಿನಯದ ಶಿಶುವಾಗಿ ಅನುಪಮ ಸುಂದರ ಶಿಶುವಾಗಿ ಅನುಪಮ ಸುಂದರ ಶಿಶುವಾಗಿ ವಿನಯದ ಮೆರೆಯುತ ಶಾಂತಿಯ ಬೀರುತ ವಿನಯದ ಮೆರೆಯುತ ಶಾಂತಿಯ ಬೀರುತ ಜನಿಸಿಹನಾರು ಗೋದಲಿಯೋಳು ವಿನಯದ ಶಿಶುವಾಗಿ ಕರು ಕಾಟಿದ ಕೋಟಿಗೆಯೊಳಗೆ ಗುರುರಾಯಾತ ಜನಿಸಿ ಬಂದದು ಕರು ಕಾಟಿದ ಕೋಟಿಗೆಯೊಳಗೆ ಗುರುರಾಯಾತ ಜನಿಸಿ ಬಂದದು ಗುರುತರ ದೀನತ ದರೆಯೊಳು ಬೀರುತ್ತೆ ಗುರುತರ ದೀನತ ದರೆಯೊಳು ಬೀರುತ್ತೆ ಹರುಷವ ಮನದೊಳು ಬೀರು
ಮಾತುವಾಗಿ ಆತಾಲೋಕದಿ ಪೂಟಿದು ದೇಹಕ್ಕೆ ಆತ ತಾನೆಮ್ಮಳು ಜೀವಿಸಲು ಸುಖ ಆತಾಲೋಕದಿ ಪೂಟಿದು ದೇಹಕ್ಕೆ ಆತ ತಾನೆಮ್ಮಳು ಜೀವಿಸಲು ಸುಖ ಆತನ ಸುಜನರು ಸತತವು ನಡೆಯಲು ಆತನ ಸುಜನರು ಸತತವು ನಡೆಯಲು ನೀತಿಯ ಮಾರ್ಗದಿ ದಾಶಕನಾಗಿ ನೀತಿಯ ಮಾಧವಿ ದಶಕನಾಗಿ ಜನಿಸಿ ಅನಾರು ಗೋಗಲಿಯಳು ವಿನಯದ ಶಿಶುವಾಗಿ ಚೇನ್ನಾರಾಧನೆ ಕೂಡಿದ ಭೂಮಿಯ ಪಾಂಡಿಸ ಸಾಧ್ಯವೇ ಸಾಸಿರ ಸಾರಿ ಚೇನ್ನಾರಾಧನೆ ಕೂಡಿದ ಭೂಮಿಯ ಪಾಂಡಿಸ ಸಾಧ್ಯವೇ ಸಾಸಿರ ಸಾರಿ ಉನ್ನತ ದೇವನು ದರೆಯೊಳು ಮಲಗೆ ಉನ್ನತ ದೇವನು ದರೆಯೊಳು ಮಲಗೆ ಸಣ್ಣನೆ ತೋಟಿಲು ಆತಗೆ ಠಾವೆ ಸಣ್ಣನೆ ತೋಟಿಲು ಆತಗೆ ಠಾವೆ ಜನಿಸಿ ಹರಾರು ಗೋಗಲಿಯೊಳು ವಿನಯದ ಶಿಶುವಾಗಿ. ನಾವೆಲ್ಲರೂ ಎದ್ದು ನಿಂತು ಸ್ವಾರ್ಥ ವೇದ ಭಾಗವನ್ನು ಕೇಳೋಣ. ಲೂಕನು ಬರೆದ ಸುವಾರ್ತೆ 1:39-53 ವಚನಗಳನ್ನು ಕೇಳುವ. ಆರಾಧನೆಗಾಗಿ ಆರಿಸಿಕೊಂಡ 3ನೇ ವೇದವಾಕ್ಯವು ಲೂಕನು ಬರೆದ ಸುವಾರ್ತೆ 1:39-53. ಯೇಸುವಿನ ತಾಯಿಯಾದ ಮರಿಯಳು ಯೋಹಾನನ ತಾಯಿಗೆ ಭೇಟಿ ಕೊಟ್ಟದ್ದು ಮತ್ತು ದೇವರನ್ನು ಕೊಂಡಾಡಿದ್ದು. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಜಬೆತ್ತಳಿಗೆ ವಂದಿಸಿದಳು. ಎಲಿಜಬೆತ್ತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು ಮತ್ತು ಎಲಿಜಬೆತ್ತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದ್ದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ, ನಿನ್ನ ವಂದನೆಯನ್ನು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಈಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಯುಗ ಯುಗಾಂತರಗಳ ತಲತಲಾಂತರದವರೆಗೂ ಇರುವವು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದುರಿಸಿಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ನೀತಿವಂತರನ್ನು ಬರಗೈಯಲ್ಲಿ ಕಳುಹಿಸಿಬಿಟ್ಟಿದ್ದಾನೆ ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾದ. ಸೋ
ಸಭೆಯ ಹೃದಯ ಮಾಡಿ ಕುಳಿತುಕೊಳ್ಳಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಭಾನುವಾರದಲ್ಲಿ ನಾವು ಮಹಿಳೆಯರ ಕ್ರಿಸ್ಮಸ್ ಆಗಿ ನಾವು ಆಚರಿಸುವಂಥ ಈ ಆರಾಧನೆಗೆ ಬಂದಿರುವಂಥ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ಆರಾಧನೆಯನ್ನು ಆಯೋಜಿಸಿದಂಥ ಮಹಿಳಾ ಅನ್ಯೋನ್ಯ ಕೂಟದವರನ್ನು ಸಹಪಾಲನಾ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸುತ್ತೇನೆ. ಈ ದಿವಸ ನಾವು ಓದಿ ಕೇಳಿದಂಥ ದೇವರ ವಾಕ್ಯದ ವಿಷಯ ಮರಿಯಳ ಸ್ತುತಿಗೀತೆ. ಮರಿಯಳ ಸ್ತುತಿಗೀತೆ ಅದು ಬಿಡುಗಡೆಯ ಸಂದೇಶವನ್ನು ಕೊಡುವಂಥ ಒಂದು ಮಹಾ ಸಂದೇಶವಾಗಿದೆ. ಗ್ರೀಕ್ ಸಂಪ್ರದಾಯದಲ್ಲಿ ಯೋಹಾನನು ಬರೆಯುವಂಥ ಸುವಾರ್ತೆಯ ಸಾರಾಂಶವನ್ನು ನಾವು ನೋಡುವಾಗ ಮರಿಯಳಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. ಯಹೂದ್ಯ ಪದ್ಧತಿಯಲ್ಲಿ ಮಹಿಳೆಯರಿಗೆ ಕೊಡುವಂಥ ಸ್ಥಾನಕ್ಕಿಂತ ಹೆಚ್ಚಾದಂಥ ರೀತಿಯಲ್ಲಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಅದನ್ನು ತಿಳಿಸುತ್ತಾ ಹೋಗುತ್ತಾನೆ. ಮತ್ತು ಲೂಕನ ಸುವಾರ್ತೆಯಲ್ಲಿ ಮಹತ್ತರವಾದಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಮರಿಯಳು ದೀನತೆಯಿಂದ ಮಾಡುವಂಥ ಪ್ರಾರ್ಥನೆ, ಬಿಡುಗಡೆಯ ಪ್ರಾರ್ಥನೆ. ಮತ್ತು ಲೋಕದ ಶಕ್ತಿಗಳೆಂಬುದಾಗಿ ನಾವೇನು ಕರಿತೀವೋ ಅಂತಹ ಶಕ್ತಿಗಳ ವಿರುದ್ಧವಾಗಿ ದೇವರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾನೆ ಅಂತಕ್ಕಂಥ ಒಂದು ಬಿಡುಗಡೆಯ ಸಂದೇಶವನ್ನು ಆಕೆ ತನ್ನ ಸ್ತುತಿ ಗೀತೆಯಲ್ಲಿ ಆಕೆ ಹೇಳ್ತಾ ಇದ್ದಾಳೆ. ಆದ ಕಾರಣ ಈ ದಿವಸ ಈ ಸಂದೇಶವನ್ನು ಕೇಳಿದಂಥ ನಿಮ್ಮೆಲ್ಲರೂ ನಾನು ವಂದಿಸುತ್ತೇನೆ. ಮತ್ತು ಮುಖ್ಯವಾಗಿ ಈ ದಿವಸ ನಮ್ಮ ಮಧ್ಯೆ ಸಂದೇಶವನ್ನು ಕೊಡಲಿಕ್ಕಾಗಿ ಸಹೋದರಿ ಸೋನಿಯಾ ಹನ್ಸ್ ಅವರು ಬಂದಿರುತ್ತಾರೆ. ನಮ್ಮೆಲ್ಲರಿಗೂ ಅವರು ಪರಿಚಿತರು. ಕಳೆದ ಮಹಿಳಾ ನಿನ್ನಕೂಟದಲ್ಲಿ ಅವರು ಮಾತನಾಡಿದ್ದರು. ಮತ್ತು ಈ ದಿವಸ ನಮ್ಮ ಮಧ್ಯದಲ್ಲಿ ದೇವರ ಸಂದೇಶವನ್ನು ಕೊಡಲು ನಾನು ಕರೆದಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಬಂದಿರುತ್ತಾರೆ. ನಿಮ್ಮೆಲ್ಲರ ಪರವಾಗಿ, ಸಹಪಾಲನಾ ಸಮಿತಿಯ ಪರವಾಗಿ ನಾನು ಅವರನ್ನು ವಂದಿಸಿ ಸ್ವಾಗತಿಸುತ್ತೇನೆ. ಸಹೋದರಿ ಬೆತ್ತನಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯುವಜನರ ಮಧ್ಯೆ ಹಾಗೂ ಮಕ್ಕಳ ಮಧ್ಯೆ ವಿಶೇಷವಾದಂಥ ಸೇವೆಯನ್ನು ಮಾಡುವಂಥವರಾಗಿದ್ದಾರೆ. ವಿಶೇಷವಾಗಿ ಉಪನ್ಯಾಸಗಳನ್ನು ಮತ್ತು ತರಬೇತಿಗಳನ್ನು ಸಭೆಯ ಮಟ್ಟದಲ್ಲಿ ಹಾಗೂ ಇನ್ನಿತರ ಮಟ್ಟದಲ್ಲಿ ಅವರು ಮಾಡುತ್ತಾ ಬಂದಿರುತ್ತಾರೆ. ವಿಶೇಷವಾಗಿ ಅವರು ಹೆಚ್ಚಿನ ಸೇವೆಯನ್ನು ಈ ದಿವಸಗಳಲ್ಲಿ ಹೆಚ್ಚು ಸೇವೆಯಲ್ಲಿ ತೊಡಗಿಸಿರುವುದರಿಂದ ದೇವರವರನ್ನು ಹೆಚ್ಚಾಗಿ ಆಶೀರ್ವದಿಸುತ್ತಾ ಬಂದಿದ್ದಾನೆ. ಆದ ಕಾರಣ ಅವರನ್ನು ನಾವೆಲ್ಲರೂ ನಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪ ಮಾಡಿಕೊಳ್ಳೋಣ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ವಂದಿಸಿ ಸ್ವಾಗತಿಸುತ್ತೇನೆ. ಅವರು ಸಂದೇಶವನ್ನು ಕೊಡುವಂತೆ ನಾನು ಅವರನ್ನು ಕೇಳಿಕೊಳ್ಳುತ್ತೇನೆ. ಸಿದ್ಧತೆಗಾಗಿ ಓ ಬನ್ನಿರಿ ಈಗ ಆನಂದ ಪಡೋಣ, ಒಂದು ಚರಣವನ್ನು ಹಾಡುವ. ಪರಿಶುದ್ಧನು ಮಹೋನ್ನತನು ಸರ್ವಸ್ತುತಿಗೆ ಯೋಗ್ಯನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಾವು ಬದುಕುಳಿದಿರುವುದು ನಿನ್ನ ಕರುಣೆ ಮತ್ತು ನಾವು ಮುಂದೆ ಬಾಳುವುದು ನಿನ್ನ ಕೃಪೆ ಸ್ವಾಮಿ. ಯೇಸುವೆ, ಈ ಸಬ್ಬತ್ ದಿನದಲ್ಲಿ ನಿನ್ನ ಆಲಯಕ್ಕೆ ಬರುವಂಥ ಕೃಪೆಯನ್ನು ನಮಗೆ ಕೊಟ್ಟಿದ್ದಿ ಸ್ವಾಮಿ. ಜೀವಿತರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಇಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ನಮ್ಮ ಮಧ್ಯದಲ್ಲಿ ಅನೇಕ ಜನರಿಲ್ಲದ ಸಂದರ್ಭದಲ್ಲಿ ನೀನಾದರೂ ಕರ್ತನೆ ನಿನ್ನ ಕೃಪಾವರಗಳು ನಿಂತು ಹೋಗದಂತೆ ಸ್ವಾಮಿ ನಮ್ಮನ್ನು ಕಾಪಾಡುತ್ತಾ ನಡೆಸಿಕೊಂಡು ಬಂದಂಥ ನಿನ್ನ ರೀತಿಗಾಗಿ, ನಿನ್ನ ಪ್ರೀತಿಗಾಗಿ, ನಿನ್ನ ಮಹಿಮೆಗಾಗಿ ಸ್ತೋತ್ರ ಸ್ವಾಮಿ. ಪರಾಕ್ರಮದಿಂದಲ್ಲ ಬಲದಿಂದಲೇ ಎಂಬುದು ನಿನ್ನ ನುಡಿ. ಹಾಗಾಗಿ ನಿನ್ನ ಆತ್ಮದ ಮೂಲಕ ನಮ್ಮನ್ನು ಪರಿಶುದ್ಧಗೊಳಿಸು. ನಾವು ಹೇಳುವವರು ಕೇಳುವವರು ಮಾತ್ರವಾಗಿರದೆ ಅದಕ್ಕನುಸಾರವಾಗಿ ನಡೆಯುತ್ತಾ 100%, 60% ಫಲ ಕೊಡುವ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ನಿನ್ನ ಆತ್ಮನ ಮೂಲಕ ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು ಅಭಿಷೇಕಿಸು ಸ್ವಾಮಿ. ನಾವು ಬಂದಂಥ ರೀತಿಯಲ್ಲಿ ಅಲ್ಲ ಕರ್ತನೆ, ನಾವು ನಿನ್ನ ವಾಕ್ಯವನ್ನು ಹೃದಯದಲ್ಲಿ ತುಂಬಿಕೊಂಡು ಸ್ವಾಮಿ ನಮ್ಮ ಜೀವಿತದ ಕೊನೆಯವರೆಗೆ ಕರ್ತನೆ ಆ ವಾಕ್ಯ ಕನಸರಿಗೆ ನಡೆಯುವಂತೆ
ನೀನು ಕೃಪೆ ಕೊಟ್ಟು ನಮ್ಮನ್ನು ನಡೆಸೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೈವ ಜನರೇ, ಇಂದು ವುಮೆನ್ಸ್ ಕ್ರಿಸ್ಮಸ್, ಮಹಿಳೆಯರ ಕ್ರಿಸ್ಮಸ್ ಎಂಬುದಾಗಿ ಅಯ್ಯ ನನ್ನನ್ನು ಕೇಳಿಕೊಂಡಾಗ ನಾನು ಆ್ಯಕ್ಚುಲಿ ಇವತ್ತು ಫ್ರೀ ಇದ್ದೆ, ಸೊ ಹಾಗಾಗಿ ಒಪ್ಕೊಂಡೆ. ನನ್ನ ತಂದೆಯಾದ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ, ಮತ್ತು ಈ ಅವಕಾಶವನ್ನು ಕೊಟ್ಟಂಥ ಅಯ್ಯನವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ಈ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸುತ್ತೇನೆ. ಹಳೆ ಉಡಂಬಡಿಕೆಯಲ್ಲಿ ವಾಗ್ದಾನದ ಫಲವಾದ ಮಗನಾದ ಈಸಾಕನನ್ನು ನಾವು ನೋಡುವಾಗ, ಆದರೆ ಈಸಾಕನು ಹುಟ್ಟುವ ಮೊದಲು ಅದರ ಮುಂಚೆ ನಾವು ನೋಡ್ತೇವೆ, ಸುಮಾರು 1 ವರ್ಷಗಳ ಹಿಂದೆ 3 ವ್ಯಕ್ತಿಗಳು ಅಬ್ರಹಾಮನನ್ನು ಸಂಧಿಸಿದರು. ತಂದೆ, ಮಗ, ಪರಿಶುದ್ಧಾತ್ಮ ಎಂಬುದಾಗಿ ಈ 3 ವ್ಯಕ್ತಿಗಳನ್ನು ಹೋಲಿಸಲ್ಪಟ್ಟಿದೆ. ಹೊಸ ಒಡಂಬಡಿಕೆಗೆ ಬರುವಾಗ ಸ್ವತಃ ದೇವಕುಮಾರನಾದ ಯೇಸು ಸ್ವಾಮಿ ಜನಿಸಿದಾಗ ಕೂಡ 3 ಜನ ಜೋಯಿಸರು ನಾವು ನೋಡ್ತೇವೆ, ಆತನನ್ನು ಆರಾಧಿಸಲು ಬಂದರು ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಇಂದು ಮಹಿಳೆಯರ ಕ್ರಿಸ್ಮಸ್ಸನ್ನು ನಾವು ಆಚರಣೆ ಮಾಡುವಾಗ ಎಲಿಜಬೆತ್ಳು ಹಾಗೂ ತಾಯಿಯಾದ ಮರಿಯಳ ಒಂದು ಸ್ಥಿತಿ ಆಲ್ಮೋಸ್ಟ್ ಸೇಮ್ ಆಗಿದೆ. ನಾವು ಆಲೋಚನೆ ಮಾಡಬೇಕು, ಮತ್ತು ಸಾರಳನ್ನು ಆಲೋಚನೆ ಮಾಡುವಾಗ ಬಂಜೆ ಎಂಬ ಹೆಸರು ಆಕೆಗಿತ್ತು. ಮರಿಯಳಿಗೆ ಮದುವೆಗಿಂತ ಮುಂಚೆ ಗರ್ಭವತಿ ಎಂಬಂಥ ಒಂದು ಹೀನವಾದ ಹೆಸರು ಅವರಿಗಿತ್ತು. ಆದರೆ ಇವರಿಬ್ಬರನ್ನು ನಾವು ಆಲೋಚನೆ ಮಾಡುವಾಗ ಬಹಳ ಸ್ಟ್ರಾಂಗ್ ಆಗಿ ಆ ಹ್ಯಾಂಡಲನ್ನು ಆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿದಂಥ ಈ 2 ಸ್ತ್ರೀಯರನ್ನು ನಾವು ನೋಡ್ತೇವೆ. ಎಲಿಜಬೆತ್ ಅಳಿ ಕೂಡ ಬಂಜೆ ಎಂಬ ಹೆಸರಿತ್ತು. ಮುದಿಪ್ರಾಯದಲ್ಲಿ ಗರ್ಭವತಿಯಾದಾಗ ನೀವು ಹಿಸ್ಟ್ರಿ ತೆಗೆದು ಓದುದಾದರೆ ಅಲ್ಲಿ ಕೂಡ ಅವಳಿಗೆ ತಮಾಷೆ ಮಾಡಿದ್ರು, ಈ ವಯಸ್ಸಲ್ಲಿ ಇವಳಿಗೆ ಬೇಕಾ ಎಂಬುದಾಗಿ. ಆ ವಯಸ್ಸಲ್ಲಿ ಆಕೆ ಗರ್ಭವತಿ ಆದಳು, ಆದರೆ ಆಕೆ ಪಡೆದಂಥ ಮಗ ಯಾರು? ವಾಗ್ದಾನದ ಫಲವಾದ ಯೋಹಾನನೆಂಬುದಾಗಿ ನಾವು ನೋಡ್ತೇವೆ. ಗರ್ಭದಲ್ಲೇ ಪ್ರತಿಷ್ಠಿಸಲ್ಪಟ್ಟಂಥ ಯೋಹಾನನನ್ನು ನಾವು ನೋಡ್ತೇವೆ, ಆಕೆ ಮಗನಾಗಿ ಪಡೆದಳು. ಈಗಾಗಲೇ ನಾವು ಓದಿ ಕೇಳಿದಂಥ ದೇವರ ವಾಕ್ಯ ಅದು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು 41ನೇ ವಚನವನ್ನು ನಾನು ತೆಗೆದುಕೊಂಡು ಮಾತಾಡ್ತೇನೆ. ಮರಿಯಳು ಮತ್ತು ಎಲಿಜಬೆತ್ಳ ಒಂದು ಸಂದರ್ಶನ, ಒಬ್ಬರನ್ನೊಬ್ಬರು ಸಂಧಿಸುವಾಗ ಮರಿಯಳನ್ನು ನೋಡಿದ ಕೂಡಲೇ ಎಲಿಜಬೆತ್ಳ ಗರ್ಭದಲ್ಲಿದ್ದ ಶಿಶು ಹಾರಾಡಲು ಕಾರಣವೇನು? ನಾವು ಓದಿ ಕೇಳಿದೆವು, ಆಕೆಯ ವಂದನೆಯನ್ನು ಸ್ವೀಕರಿಸುತ್ತಾ ಆ ಮಗು ಗರ್ಭದಲ್ಲೇ ಹಾರಾಡಿತು. ಹಾಗಾದರೆ ಈ ಮಗು ಹಾರಾಡಲು ಕಾರಣವೇನು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಸ್ವತಃ ದೇವಕುಮಾರನನ್ನು ಗರ್ಭದಲ್ಲೇ ನೋಡುವಂಥ ಒಂದು ಭಾಗ್ಯ ಯೋಹಾನನಿಗೆ ಸಿಕ್ಕಿತೆಂಬುದಾಗಿ ನಾವು ಅರಿತುಕೊಳ್ಳುವವರಾಗಿದ್ದೇವೆ. ಕ್ರಿಸ್ಮಸ್ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಎಲ್ಲ ಥರದ ತಯಾರಿಗಳನ್ನು ನಾವು ಮಾಡಿಕೊಳ್ಳುತ್ತೇವೆ. ವಿಶೇಷವಾಗಿ ಸ್ತ್ರೀಯರಿಗೆ ಬಹಳ ಜವಾಬ್ದಾರಿ ಇರ್ತದೆ, ಯಾಕೆಂದರೆ ಮನೆಯಲ್ಲೂ ಅವರು ಜವಾಬ್ದಾರಿ ತಗೊಳ್ಬೇಕು, ಒಂದು ವೇಳೆ ಹೊರಗಡೆ ಕೆಲಸ ಮಾಡುವವರು ಆದರೆ ಅಲ್ಲೂ ಜವಾಬ್ದಾರಿ ಇರ್ತದೆ, ಸಭೆಗಳಲ್ಲಿ ಅವರು ಜವಾಬ್ದಾರಿ ತಗೊಂಡಿರ್ತಾರೆ, ಬೇರೆ ಬೇರೆ ಪಾಸ್ಟ್ ಕಮಿಟಿ ಆಗಿರ್ಬೋದು, ಸಂಡೇ ಸ್ಕೂಲ್ ಆಗಿರ್ಬೋದು, ಅಥವಾ ವಿಮೆನ್ಸ್ ಆಗಿರ್ಬೋದು, ಹೀಗೆ ಅನೇಕ ಜವಾಬ್ದಾರಿಗಳನ್ನು ಹೊತ್ತಿರುತ್ತಾರೆ. ನಾವು ದೇವರ ಮಕ್ಕಳು ಎನಿಸಿಕೊಳ್ಳುವಂಥ ಪ್ರತಿಯೊಬ್ಬರೂ ಕ್ರಿಸ್ತನ ಜನನದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಲಿಜಬೆತ್ಳ ಗರ್ಭದಲ್ಲಿ ಆ ಶಿಶು ಹಾರಾಡಿತ್ತು, ಆ ಸಂತೋಷ ನಮ್ಮಲ್ಲಿ ಇದೆಯಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವುದು ಬಹಳ ಅಗತ್ಯವಾದದ್ದು. ಆ ಕೂಸಿನಂತೆ ನಾವು ಹಾರಾಡ್ತಾ ಇದ್ದೇವಾ? ಅಥವಾ ಕೆಲವರು ಮಾತಾಡುವಂಥದ್ದು, ಕ್ರಿಸ್ಮಸ್ ಪ್ರತಿ ವರ್ಷ ಬರ್ತದೆ, ನಾವು ಅದನ್ನು ಆಚರಣೆ ಮಾಡ್ತೇವೆ ಮತ್ತು ಅದನ್ನು ಅಲ್ಲೇ ಮುಗಿಸ್ತೇವೆ ಎಂಬುದಾಗಿ. ಹಾಗಾದರೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ನಮ್ಮ ಒಳಗಿನ ಅಂತರಾತ್ಮಕ್ಕೆ ನಾವು ಒಂದು ವಿಶೇಷವಾದ ಎಚ್ಚರಿಕೆಯನ್ನು ಕೊಡುವುದು ಬಹಳ ಅಗತ್ಯವಾದದ್ದು. ಯಾವ ಎಚ್ಚರಿಕೆ ಎಂಬುದಾಗಿ ನಾವು ನೋಡುವಾಗ ಈ ಲೋಕದಲ್ಲಿ ಕಾಣುವಂಥ ಸಂಗತಿಗಳು ಮತ್ತು ಈ ಲೋಕದಲ್ಲಿ ಕಾಣದಿರುವಂಥ ಸಂಗತಿಗಳಿಗೆ ನಾವು ವಿಶೇಷವಾದ ಒಂದು ಎಚ್ಚರಿಕೆಯನ್ನು ಕೊಡುವುದು ಬಹಳ ಅಗತ್ಯವಾದದ್ದು. ಯೇಸುಸ್ವಾಮಿ ಹುಟ್ಟಿದಾಗ, ನಾನಿವತ್ತು ಕ್ರಿಸ್ಮಸ್ ಪ್ರಸಂಗ ಮಾಡ್ತಾ ಇಲ್ಲ, ಆದರೆ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂಥ ಪ್ರಸಂಗ ಮಹಿಳೆಯರಿಗೋಸ್ಕರ ಮತ್ತು ಇಡೀ ಸಭೆಗೋಸ್ಕರ ಅದನ್ನು ಹೇಳ್ತಾ ಇದ್ದೇನೆ. ಯೇಸುಸ್ವಾಮಿ ಹುಟ್ಟಿದಾಗ ಕುರುಬರಿಗೆ ಕೊಟ್ಟಂಥ ಆಶ್ವಾಸನೆ ಏನೆಂಬುದಾಗಿ ನಾವು ನೋಡುವಾಗ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಮಗೆಲ್ಲರಿಗೂ ಚಿರಪರಿಚಿತವಾದಂಥ ವಚನ ಅದು ಏನೆಂಬುದಾಗಿ ನೋಡುವಾಗ, ಹೆದರಬೇಡಿರಿ, ಕೇಳಿರಿ,
ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ದಾವೀದನ ಊರಿನಲ್ಲಿ ನಿಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನು. ಮೊದಲನೇದಾಗಿ ಹೆದರಬೇಡಿರಿ ಕೇಳಿರಿ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುತ್ತದೆ. ಯಾಕೆ ಹೆದರಬಾರ್ದು, ಯಾವುದಕ್ಕೆ ಹೆದರಬಾರ್ದು ಮತ್ತು ಯಾರಿಗೆ ಹೆದರಬಾರ್ದು, ಈ ಮೂರು ವಿಷಯಗಳನ್ನು ನಾವು ನೋಡೋದಾದರೆ ಹಳೆಯ ಕಾಲದಲ್ಲಿ ಸ್ತ್ರೀಯರಿಗೆ ಯಾವ ಸ್ಥಾನಮಾನ ಇರಲಿಲ್ಲ. ನಾವು ನೋಡೋದಾದರೆ ಅವರನ್ನು ಕೇವಲ ಮನೆಯಲ್ಲಿ ಕೆಲಸ ಮಾಡುವುದಕ್ಕಾಗಿ ಅಥವಾ ಭೋಗದ ವಸ್ತು ಎಂಬುದಾಗಿ ಪರಿಗಣಿಸ್ತಾ ಇದ್ರು. ಯೇಸುಸ್ವಾಮಿ ಈ ಲೋಕದಲ್ಲಿ ಸಂಚರಿಸಿದಾಗ ನಾವು ಪ್ರತಿ ಕಡೆ ನೋಡೋದಾದರೆ ಈವನ್ ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಸಹ ಬೂಸ್ಟ್ ಮಾಡಿದ್ದು ಸ್ತ್ರೀಯರನ್ನು ಮಾತ್ರ. ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಅಂದರೆ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋದ ನಂತರ ಸುಮಾರು 70 ವರ್ಷಗಳ ನಂತರ ಚರಿತ್ರೆ ನಮಗಿಂತ ತಿಳಿಸ್ತದೆ, ಅಲ್ಲಿ ಒಂದು ದೊಡ್ಡ ಸಂಕಟ ಉಂಟಾಯಿತು. ರೋಮಾಯರಿಂದ ಯಹೂದ್ಯರಿಗೆ ಬಹಳ ದೊಡ್ಡ ಸಂಕಟ ಉಂಟಾಯಿತು. ರಾಮಾದಲ್ಲಿ ಬೊಬ್ಬೆ ಕೇಳಿಸಿತ್ತು ಎಂಬ ಪ್ರವಾದಿಯ ಮಾತು ಅಲ್ಲಿ ನೆರವೇರಿಸಲ್ಪಟ್ಟಿತ್ತು. ಗರ್ಭಿಣಿ ಸ್ತ್ರೀಯರ ಹೊಟ್ಟೆಗಳು ಸೀಳಲ್ಪಟ್ಟವು. ಅಂಥ ಸಂದರ್ಭದಲ್ಲಿ ಅದನ್ನು ನೆನೆಸಿಕೊಂಡು ಯೇಸುಸ್ವಾಮಿ ಮೊದಲೇ ಆ ಸ್ತ್ರೀಯರಿಗೆ ಸಮಾಧಾನ ಮಾಡುವುದನ್ನು ನಾವು ನೋಡುತ್ತೇವೆ. ಹೆದರಬೇಡಿರಿ ಎಂಬ ಮಾತು ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ದೂತರು ಕೊಟ್ಟಂಥ ಒಂದು ವಾಗ್ದಾನ. ಹಾಗಾದರೆ ನಾವು ನೋಡುವ ಯಾರಿಗೆ ಹೆದರಬಾರ್ದು. ಈ ಲೋಕದಲ್ಲಿ ನಮ್ಮನ್ನು ದುಃಖ ಪಡಿಸುವಂಥದ್ದು ಸಂಗತಿಗಳು ಅನೇಕ ಇದೆ. ನಾವು ಆಲೋಚನೆ ಮಾಡೋದಾದರೆ ಕೆಲವೊಮ್ಮೆ ನಮ್ಮನ್ನು ಕೆಲವರು ಬಹಳವಾಗಿ ಹೀಯಾಳಿಸ್ತಾರೆ, ಕಡೆಗಣಿಸ್ತಾರೆ. ನಾವು ಯಾವುದಕ್ಕೂ ಯಾವ ಪ್ರಯೋಜನಕ್ಕೂ ಬಾರದವರು ಎಂಬುದಾಗಿ ನಮ್ಮನ್ನು ಅವರೊಂದು ಲೆಕ್ಕಕ್ಕೆ ಹಾಕುವುದನ್ನು ನಾವು ನೋಡ್ತೇವೆ. ನಾವು ತಳ್ಳಲ್ಪಟ್ಟ ಸ್ಥಿತಿಯಲ್ಲಿದ್ದೇವೆ. ಒಮ್ಮೆ ನಾನೊಂದು ಜಾಗದ ಹೆಸರು ಹೇಳೋದಿಲ್ಲ, ರಿಟ್ರೀಟ್ ಕಂಡಕ್ಟ್ ಮಾಡಲಿಕ್ಕೆ ಹೋದಾಗ, ವಿಮೆನ್ಸ್ ರಿಟ್ರೀಟ್ ಕಂಡಕ್ಟ್ ಮಾಡಲಿಕ್ಕೆ ಹೋದಾಗ ಸುಮಾರು ಜನ ಸ್ತ್ರೀಯರು ನನ್ನ ಹತ್ರ ಮಾತಾಡ್ತಾ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಸರಿ, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವಾಗ, ನಮಗೆ ಗಂಡು ಮಕ್ಕಳಾಗಬೇಕು, ನಮಗೆ ಇರುವಂಥದ್ದು 2 ಹೆಣ್ಣುಮಕ್ಕಳು, ಕೆಲವರಿಗೆ 3 ಹೆಣ್ಣುಮಕ್ಕಳು, ನನ್ನ ಮನೆಯಲ್ಲಿ ಬಹಳ ಸ್ಥಿತಿ ಸರಿ ಇಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿಸುವುದಿಲ್ಲ, ಬರೀ ಹೆಣ್ಣು ಮಗನೇ ನೀನು ಹೆರ್ತಾ ಇದೆಯಾ, ನಮ್ಮ ಅತ್ತೆ ನನಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ನಾವು ಬ್ಯಾಂಗ್ಳೂರ್ ಸಿಟಿಯಲ್ಲಿದ್ದೇವೆ, ಸಿಟಿಗಳಲ್ಲಿರುವವರಿಗೆ ಇದರ ಅನುಭವ ಇರಲಿಕ್ಕಿಲ್ಲ. ಅದೇ ನೀವು ಸ್ವಲ್ಪ ಹಳ್ಳಿ ಕಡೆಗಳಲ್ಲಿ ಹೋದರೆ ಕೇವಲ ಪ್ರೇಯರ್ ರಿಕ್ವೆಸ್ಟ್ ಬರೋದೇ ಗಂಡು ಮಕ್ಕಳಾಗಬೇಕೆಂಬುದಾಗಿ, ಬೇರೆ ಯಾವ ಪ್ರೇಯರ್ ರಿಕ್ವೆಸ್ಟ್ ನಿಮ್ಮ ಹತ್ರ ಬರೋದಿಲ್ಲ. ನಾವು ಇನ್ನೂ ಯಾವ ಕಾಲದಲ್ಲಿದ್ದೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಾವು ಕ್ರೈಸ್ತರಾಗಿ ನಮ್ಮ ಸೊಸೆಯಂದಿರನ್ನಾಗಿರ್ಬೋದು ಅಥವಾ ನಮ್ಮ ಮಕ್ಕಳನ್ನ ಆಗಿರ್ಬೋದು ಅಥವಾ ತನ್ನ ಸ್ವಂತ ಹೆಂಡತಿಯನ್ನು ಗಂಡು ಮಗುವೇ ಹೆರಬೇಕು ಎಂಬಂಥ ಒಂದು ಸ್ಥಿತಿಯಲ್ಲಿ ನಾವು ಅವ್ರನ್ನ ಮನಸ್ಥಿತಿಯಲ್ಲಿ ಅವ್ರನ್ನ ನೋಡ್ತಾ ಇರ್ತೇವೆ. ಆ ಸ್ತ್ರೀಯರನ್ನು ನೋಡುವಾಗ ಎಷ್ಟು ಬೇಜಾರಾಗ್ತಂದರೆ, ಅವ್ರಿಗೆ ಅಷ್ಟು ಹೆದರಿಕೆ ಇದೆ, ಮನೆ ನನ್ನ ಗಂಡ ನನ್ನ ಅತ್ತೆ ಎಂಬುದಾಗಿ ಹೇಳುವಾಗ ಅವರಿಗೆ ಅಂಥ ಹೆದರಿಕೆ ಇದೆ ಆ ಸ್ತ್ರೀಯರಿಗೆ. ಆದರೆ ದೇವರ ವಾಕ್ಯ ನಾನು ಅವರಿಗೆ ಹೇಳಿದಂಥದ್ದು, ನಮಗೆ ಯೇಸುಸ್ವಾಮಿ ಹುಟ್ಟಿದಾಗ ಹೇಳಿದಂಥ ಮಾತು, ಹೆದರಬೇಡಿರಿ ಕೇಳಿ. ಸ್ವಾಮಿ ಕೊಟ್ಟಂಥ ವಾಗ್ದಾನ, ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳದಿರು, ಕಳವಳಗೊಳದಿರು, ಸ್ಥಿರಚಿತ್ತದಿಂದಿರು, ನಾನೇ ನಿನ್ನ ದೇವರು. ಪ್ರಿಯ ದೇವಜನರೇ, ನಾವು ಸೇವಿಸುವುದು ಜೀವಸ್ವರೂಪನಾದ ದೇವರನ್ನು, ಯಾವ ಕಲ್ಲು ಅಲ್ಲ, ಮಣ್ಣಲ್ಲ, ವಿಗ್ರಹ ಅಲ್ಲ. ಹಾಗಾಗಿ ಜೀವಸ್ವರೂಪನಾದ ಈ ಲೋಕಕ್ಕೆ ತನ್ನನ್ನು ಬರಿದು ಮಾಡಿಕೊಂಡು ಬಂದಂಥ ಯೇಸುಸ್ವಾಮಿಯನ್ನು ಆರಾಧಿಸುವಾಗ ಇಂಥ ಸಂಗತಿಗಳಲ್ಲಿ ನಾವು ಭಯಪಡುವ ಯಾವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರಿಗಿಂತಲೂ ನಮ್ಮ ಪಕ್ಷದಲ್ಲಿ ನಿಂತು ವಾದಿಸುವ, ನಮ್ಮ ಪಕ್ಷದಲ್ಲಿ ನಿಂತು ನಮಗೋಸ್ಕರ ಹೋರಾಡುವಂಥ ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ಯೆಹೋವ ನಿಸ್ಸಿ ಆಗಿದ್ದಾನೆ, ಜಯವನ್ನು ಕೊಡುವ ದೇವರಾಗಿದ್ದಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಯಾದ ಎಲೀಷ ಮತ್ತು ಆತನ ಸೇವಕನಾದ ಗೆಹಜಿಯ ಬಗ್ಗೆ ನೋಡುವಾಗ 2 ಅರಸುಗಳ ಪುಸ್ತಕ 6:16-17 ನಾವು ಸ್ವಲ್ಪ ಹೊತ್ತು ನೋಡುವ.
ಎರಡನೇ ಅರಸುಗಳು 6:16-17 ಆಗ ಎಲೀಷನು ಅವನಿಗೆ ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಇವತ್ತು ನಮ್ಮ ಪರಿಸ್ಥಿತಿ ಕೂಡ ಕೆಲವೊಮ್ಮೆ ಹಾಗೆ ಇರ್ತದೆ. ಅನೇಕ ಸ್ತ್ರೀಯರಿಗೆ ತಳ್ಳಲ್ಪಟ್ಟಂಥ ಪರಿಸ್ಥಿತಿ ಇದೆ, ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು. ಅದೇ ಸಂದರ್ಭದಲ್ಲಿ ನಾವು ಆ ಕಾಲದಲ್ಲಿ ನೋಡುವಾಗ ತಳ್ಳಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಾಗ ಇದ್ದಿದ್ದು ಹನ್ನಳು. ಆಕೆಯ ಸವತಿಯಾದ ಪೆನ್ನಿನಳು ಯಾವಾಗಲೂ ಆಕೆಯನ್ನು ನೀನು ಬಂಜಿ ಎಂಬುದಾಗಿ ಹೀಯಾಳಿಸ್ತಾ ಇದ್ದಳು. ಮರಿಯಳು ಕೂಡ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಯಾಕೆ ಛತ್ರದಲ್ಲಿ ಅವರಿಗೆ ಸ್ಥಳವಿರಲಿಲ್ಲ ಎಂಬುದಾಗಿ ಆಲೋಚನೆ ಮಾಡುವುದಾದರೆ ಅವರಿಗೆ ಸ್ಥಳವಿರಲಿಲ್ಲ. ಸರಿಯಾಗಿ ಓದಿ ನೋಡಿ ನೀವು ದೇವರ ವಾಕ್ಯದಲ್ಲಿ, ಅವರಿಗೆ ಸ್ಥಳವಿರಲಿಲ್ಲ. ಯಾಕೆ? ಒಂದು ಕಡೆ ಮರಿಯಳು ಮದುವೆಗಿಂತ ಮುಂಚೆ ಗರ್ಭಿಣಿ ಎಂಬಂಥ ಒಂದು ವಿಷಯ. ಈಗಲೇ ನೀವು ಆಲೋಚನೆ ಮಾಡಿ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಯಾರಾದರೂ ಬಂದು ನಾನು ಮದುವೆಗಿಂತ ಮುಂಚೆನೇ ನಾನು ಗರ್ಭವತಿ ಆಗಿದ್ದೇನೆ ಎಂಬುದಾಗಿ ಹೇಳಿದರೆ ನಾವು ಯಾವ ದೃಷ್ಟಿಯಲ್ಲಿ ಅವರನ್ನು ನೋಡ್ತೇವೆ? ಹಾಗಾದರೆ 2000 ವರ್ಷಗಳ ತಗ್ಗಿನಲ್ಲಿ ಅವರು ಯಾವ ದೃಷ್ಟಿಯಲ್ಲಿ ಅವರನ್ನು ನೋಡಿರ್ಬೋದು? ಮಾತ್ರವಲ್ಲ, ಅವರ ಸ್ಟೇಟಸ್ ಅಂದರೆ ಆ ಜಾತಿ ಪಂಗಡ ಈಗಲೂ ನಮ್ಮ ಮಧ್ಯದಲ್ಲಿ ಇದೆ. ಅದು ಆ ಬಹಳ ಕೀಳಾದ ಜಾತಿಯಾಗಿ ಅವ್ರನ್ನ ಕಾಣ್ತಾ ಇದ್ದರು. ಸೊ ಹಾಗಾಗಿ ಅವರಿಗೆ ಸ್ಥಳ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ಸ್ಥಳವಿಲ್ಲದ ಕಾರಣ. ಇನ್ನು ನಾವು ನೋಡುವಾಗ ಎಲಿಜಬೆತ್ ಅಳಿಗೆ ಕೂಡ ಇದೇ ರೀತಿಯಾದ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದೇ ರೀತಿಯಾದ ಒಂದು ಹೀಯಾಳಿಕೆ ಇತ್ತು, ಹೀನೈಸಿದರು. ಸಾರಾಳಿಗೆ ಕೂಡ ಬಂಜೆಮ್ ಅಂತ ಹೆಸರಿತ್ತು. ಆದರೆ ಯಾವಾಗ ಈ ಸ್ತ್ರೀಯರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು, ಹನ್ನಳ ಒಂದು ಸಂಗತಿಯನ್ನು ನೋಡೋದಾದರೆ ಅವಳ ಪ್ರಾರ್ಥನೆ ಯಾವ ರೀತಿಯಾಗಿತ್ತು? ಬಹಳ ತಗ್ಗಿಸುವಿಕೆಯ ಪ್ರಾರ್ಥನೆಯಾಗಿತ್ತು. ತುಟಿಗಳು ಮಾತ್ರ ಅಲ್ಲಾಡ್ತಾ ಇತ್ತು, ಆದರೆ ಅವಳ ಬಾಯಿಂದ ಯಾವ ಮಾತು ಹೊರಡ್ತಿರಲಿಲ್ಲ. ಈಗಾಗಲೇ ಅಯ್ಯ ಹೇಳಿದರು, ಸ್ತುತಿಗೀತೆ ಬಹಳ ದೀನತೆಯಿಂದ ಮಾಡಿದಂಥ ಪ್ರಾರ್ಥನೆ ಮರಿಯಳದಾಗಿತ್ತು. ಇನ್ನು ಎಲಿಜಬೆತ್ ಅಳು ಕೂಡ, ಆಕೆಯ ಗಂಡನು ಒಬ್ಬ ಯಾಜಕನಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ತನ್ನನ್ನೇ ತಗ್ಗಿಸಿಕೊಂಡು ಉಪವಾಸ ಪ್ರಾರ್ಥನೆಯಿಂದ ತೊಡಗಿಸಿಕೊಂಡಿದ್ದಳು. ಇಂಥವರಿಗೆ ದೇವರು ಕೊಟ್ಟಂಥ ಮಾನ ಪ್ರಭಾವ ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ, ಹನ್ನಳಿಗೆ ಪ್ರವಾದಿಯಾದ ಸಮುವೆಲನಂಥ ಮಗನನ್ನು ದೇವರು ಕೊಟ್ಟನು. ಇನ್ನು ತಾಯಿಯಾದ ಮರಿಯಳಿಗೆ ಸ್ವತಃ ದೇವಕುಮಾರನನ್ನು ಗರ್ಭಧರಿಸುವಂಥ ಒಂದು ಚಾನ್ಸ್ ಆಕೆಗೆ ಸಿಕ್ತು. ಎಲಿಜಬೆತಳು ಯೋಹಾನಂತಹ ಮಗನನ್ನು ಹೆತ್ತಳು, ಮತ್ತು ಸಾರಳು ಈಸಾಕನ ವಾಗ್ದಾನದ ಫಲವಾದ ಮಗನಾದ ಈಸಾಕನನ್ನು ಹೆತ್ತಳು. ಇಡೀ ಸತ್ಯವೇದದಲ್ಲಿ ಧ್ಯಾನ ಪುರುಷ ಎಂಬುದಾಗಿ ಕರೆಯಲ್ಪಟ್ಟವನು ಈಸಾಕ ಮಾತ್ರ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ದೇವರ ವಾಕ್ಯ ಜ್ಞಾನೋಕ್ತಿಗಳ ಪುಸ್ತಕ 10:22 ಹೇಳ್ತದೆ, ಯಹೋವನ ಆಶೀರ್ವಾದವು ಭಾಗ್ಯದಾಯಕವಾದುದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ಯಹೋವನ ಆಶೀರ್ವಾದವು ಭಾಗ್ಯದಾಯಕವಾದುದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ನಮಗೆ ಒಂದು ಆಶೀರ್ವಾದ ಸಿಗುವುದಾದರೆ ಕರ್ತನಿಂದ ನಾವು ಆಲೋಚನೆ ಮಾಡಬೇಕು, ಆ ಆಶೀರ್ವಾದದಲ್ಲಿ ಯಾವ ನೋವಿರುವುದಿಲ್ಲ. ಇದೇ ವಾಕ್ಯ ಮರಿಯಳಲ್ಲಿ, ಸಾರಳಲ್ಲಿ, ಎಲಿಜಬೆತಳಲ್ಲಿ ಅದು ನೆರವೇರಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಎರಡನೇದಾಕೆ ಯಾವುದಕ್ಕೆ ಹೆದರಬಾರದು? ಪಕ್ಕನೆ ಬರುವ ಆಪತ್ತಿಗೆ, ಅಂಧಕಾರದ ಶಕ್ತಿಗೆ, ದುಷ್ಟ ಅಧಿಕಾರಿಗಳಿಗೆ, ದುಷ್ಟ ಅಧಿಕಾರಕ್ಕೆ, ಸ್ಪೆಷಲಿ ಈ ಟೈಮಲ್ಲಿ ಕೋವಿಡ್ಗೆ. ಅಂತೂ ಈ ಲೋಕದ ಅಧಿಪತಿ ಅಂದರೆ ಸೈತಾನನು. ಸೈತಾನನಿಗೆ ನೀವು ಹೆದರಬೇಡಿ ಎಂಬುದಾಗಿ ಆ ದೂತರು ಈ ಸಂಗತಿಗಳನ್ನು ಪ್ರಕಟಪಡಿಸಿದ್ದಾರೆ. ಕೆಲವೊಮ್ಮೆ ನೀವು ಆಲೋಚನೆ ಮಾಡಿ, ಕೆಲವರು ಮಾತಾಡೋದು ನೋಡಿದರೆ ಅವ್ರು ಯಾವಾಗಲೂ ಹೆದರಿಕೆನೆ. ಏನಾದರೂ ಆ ಹಿಂದೆ ಬೀದಿಯಲ್ಲಿ ಕೋವಿಡ್ ಬಂದರೆ ಅವರು ಅವರಿಗೆ ಬಂದಾಗ ಆಡ್ತಾ ಇರ್ತಾರೆ. ನಮಗೆ ಹೆದರಿಕೆ ಇರಬೇಕು, ಯಾಕೆಂದರೆ ನಾವು ಅದನ್ನು ದೂರ ಇಡಲಿಕ್ಕೆ ಪ್ರಯತ್ನ ಪಡಬೇಕು. ಕೆಲವೊಮ್ಮೆ
24 ತಾಸು ಕೆಲವರು ಟಿ ವಿ ಹಾಕೊಂಡು ನ್ಯೂಸ್ ಚಾನಲ್ ನೋಡ್ತಾನೆ ಇರ್ತಾರೆ, ಅದನ್ನ ನೋಡಿ ನೋಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದಿರ್ತದೆ. ಕೋವಿಡ್ ಬರೋದಿದ್ರೂ ಹಾರ್ಟ್ ಅಟ್ಯಾಕ್ ಬರ್ತದೆ. ಯಾವಾಗಲೂ ಬಹಳ ಹೆದರಿಕೆಯ ಸ್ವಭಾವದಲ್ಲಿ ಇರುವಂಥದ್ದು, ನನಗೆ ಹಾಗೆ ಆಗ್ತದೆ, ನನಗೆ ಹೀಗೆ ಆಗ್ತದೆ, ನಾನು ತುಂಬ ವರ್ಷ ಬದುಕುವುದಿಲ್ಲ, ನಾನು ಬೇಗನೆ ಸಾಯ್ತಾನೆ, ಯಾವಾಗಲೂ ರಾಂಗ್ ಕನ್ಫೆಸ್ ಮಾಡ್ತಾ ಇರ್ತಾರೆ. ಪಾಸಿಟಿವ್ ಆಗಿ ಕನ್ಫೆಸ್ ಮಾಡುವುದನ್ನು ಬಹಳವಾಗಿ ಬಹಳವಾಗಿ ಬಿಟ್ಟಿದ್ದಾರೆ ನಮ್ಮ, ಸ್ಪೆಷಲಿ ನಮ್ಮ ಕ್ರೈಸ್ತರು. ನಾವು ಯಾರ ಮಕ್ಕಳು? ಜೀವ ಸ್ವರೂಪನಾದ ದೇವರ ಮಕ್ಕಳು. ನಾವು ನೋಡುವಾಗ ಪೇತ್ರನು 1 ಪೇತ್ರ 5:8 ವಚನದಲ್ಲಿ ಪೇತ್ರ ಏನು ಬರೀತಾನೆ ಎಂಬುದಾಗಿ ನಾವು ನೋಡುವ 5:8-9 ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. ಹಾಗಾಗಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಮೊದಲು ಹೇಳ್ತದೆ ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ. ನೀವು ಒಂದು ಕಡೆ ನನಗೆ ಹೀಗೆ ಆಗ್ತದೆ 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 ಎಂಬುದಾಗಿ ಹೇಳಿದರೆ ಅದು ಹಾಗೆ ಆಗ್ತದೆ. ಯೋಬನ ಗ್ರಂಥ ನೀವು ಓದಿದ್ದೀರಾ? ಯೋಬನಿಗೆ ಮಕ್ಕಳು ಬಹಳ ಖುಷಿಯಲ್ಲಿರುವಾಗ ಅವನಿಗೆ ಒಂದು ಹೆದರಿಕಿತ್ತು, ಎಲ್ಲಿ ನನ್ನ ಮಕ್ಕಳು ಪಾಪ ಮಾಡಿದರೆ. ಅದಕ್ಕೆ ಅವನು ಯಜ್ಞ ಹೋಮಗಳನ್ನು ಸಮರ್ಪಿಸ್ತಿದ್ದ. ಒಂದು ಕಡೆಗೆ ಆತನ ಹೇಳ್ತಾನೆ, ನಾನು ಯಾವುದಕ್ಕೆ ಹೆದರ್ತಿದ್ದೇನೋ ಅದು ನನಗೆ ಸಂಭವಿಸಿದೆ. ನಾವು ಯಾವುದಕ್ಕೆ ಹೆದರ್ತೇವೋ ಅದೇ ನಮಗೆ ಸಂಭವಿಸುತ್ತದೆ. ಪಾಸಿಟಿವ್ ಆಗಿ ಕನ್ಫೆಸ್ ಮಾಡುವಾಗ ಅದು ಪಾಸಿಟಿವ್ ಆಗಿಯೇ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತದೆ. ದೇವರ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು ಮತ್ತು ಆಮೇನ್ ಆಗಿದೆ. ಎಷ್ಟೋ ಸಾವಿರ ವಾಗ್ದಾನಗಳಿದೆ, ಆ ವಾಗ್ದಾನಗಳನ್ನು ನಾವು ಮಾತಾಡೋದಿಲ್ಲ. ನಾವು ಮಾತಾಡುವಂಥದ್ದು ನನಗೆ ಹಾಗೆ ಆಗ್ತದೆ, ನನಗೆ ಹೀಗೆ ಆಗ್ತದೆ, ನಾನು ಹಾಗೆ ನಾನು ಹೀಗೆ ಇಲ್ಲ. ಪೌಲ ಏನು ಹೇಳ್ತಾನೆ? ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಇದು ನಮ್ಮ ಕ್ರೈಸ್ತರ ಅರಿಕೆ ಆಗಿರಬೇಕು, ಸ್ಪೆಷಲಿ ಸ್ತ್ರೀಯರು. ನಾವು ಆಲೋಚನೆ ಮಾಡುವುದಾದರೆ ಜ್ಞಾನೋಕ್ತಿಗಳ ಪುಸ್ತಕ 4:23 ಅದರ 23 ವಚನವನ್ನು ನಾವು ನೋಡುವ. ಜ್ಞಾನೋಕ್ತಿ 4:23 ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವುವು. ಹೃದಯದಲ್ಲಿ ಏನಿದೆ ಅದೇ ಬಾಯಲ್ಲಿ ಬರುವಂಥದ್ದು ಅಲ್ವಾ? ನಮ್ಮ ಹೃದಯದಲ್ಲಿ ಏನಿದೆ ಅದೇ ಬಾಯಲ್ಲಿ ಬರುವಂಥದ್ದು. ಅದಕ್ಕೆ ಸೊಲೊಮೋನನು ಸರಿಯಾಗಿ ಬರೆಯುತ್ತಾನೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುತ್ತದೆ. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಲಾಭವನ್ನು ಅನುಭವಿಸುವರು. ನಮ್ಮ ಮುಂದೆ ಆಶೀರ್ವಾದ ಮತ್ತು ಶಾಪ ಕೊಡಲ್ಪಟ್ಟಿದೆ ಧರ್ಮೋಪದೇಶ ಕಾಂಡದ 28 ಯಾವುದು ಬೇಕು ಚೂಸ್ ಮಾಡೋದು ನಮಗೆ ಬಿಟ್ಟಿದ್ದು. ಅದಕ್ಕೆ ಹೇಳುವಂಥದ್ದು ಜೀವ ಮರಣ, ಜೀವ ಮತ್ತು ಮರಣ. ನಾವು ಚಿಕ್ಕದಿರುವಾಗ ಒಂದು ಅಂಕಲ್ ಇದ್ದರು, ಅವ್ರು ಫುಲ್ ಕುಡಿತಾ ಇದ್ರು. ಯಾವಾಗಲೂ ಕುಡಿದು ಅವರು ಯಾವಾಗಲೂ ಹೆಂಡತಿ ಮಕ್ಕಳನ್ನ ಎದುರಿಸೋದು, ನಾನು ಹಗ್ಗ ಹಾಕೊಂಡು ಸಾಯ್ತೇನೆ, ನಾನು ಹಗ್ಗ ಹಾಕೊಂಡು ಸಾಯ್ತೇನೆ ಎಷ್ಟೋ ಸಲ ಮುಂದೆ ಎದುರಲ್ಲೇ ಮಾಡ್ದು. ಅವ್ರನ್ನ ನೋಡಿದ್ರೆ ನಾವು ಹೆದರಿಕೆಯಲ್ಲಿ ಓಡಿಬಿಡ್ತಿದ್ರು, ಎಲ್ಲಿ ಇವರು ಯಾವ ಗಳಿಗೆಯಲ್ಲಿ ಸಾಯ್ತಾರಂತ ಹೆದರಿಕೆ. ಯಾವ ಮರ ಕಂಡ್ರೂ ಅದ್ರ ಹತ್ರ ಹೋಗ್ತಾ ಇದ್ರು. ಅವರು ಒಂದು ತಮಾಷೆಯಾಗಿ ತೆಗೆದುಕೊಂಡಿದ್ರು ಅದನ್ನ. ಯಾವಾಗಲೂ ನೋಡಿದ್ರೆ ಹಾಗೆ ಹೇಳ್ತಾ ಇದ್ರು. ಒಂದು ದಿನ ಅದೇ ರೀತಿಯಲ್ಲಿ ತಮಾಷೆ ಮಾಡೋಕೆ ಹೋಗಿ ನಿಜವಾಗಿ ಸತ್ತೋದ್ರು. ಅದಕ್ಕೆ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡು, ಅದರಿಂದ ಜೀವಧಾರೆಗಳು. ಯಾವ ಜೀವಧಾರೆಗಳು? ದೇವರ ವಾಕ್ಯವೆಂಬ ಜೀವಧಾರೆಗಳು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಬರುವಂಥದ್ದು ಬಹಳ ಅಗತ್ಯವಾದದ್ದು ಪ್ರಿಯ ದೇವಜನರೇ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 18 ನಾವು ಬರುವುದಾದರೆ ಅಲ್ಲಿ 21 ಮತ್ತು 22 ವಚನವನ್ನು ನಾವು ನೋಡುವುದಾದರೆ, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು, ಜೀವ ಮರಣಗಳು ನಾಲಿಗೆಯ ವಶ. ತನ್ನ ತುಟಿಯ ಫಲವನ್ನು, ಕೆಲವೊಮ್ಮೆ ಸ್ತ್ರೀಯರು ಕ್ರಿಸ್ಮಸ್ ಎಂಬುದಾಗಿ ಹೇಳುವ, ನಾನು ಸ್ತ್ರೀಯರನ್ನು ಬರೀ ಬೂಸ್ಟ್ ಮಾಡಿ ಮಾತಾಡೋದಿಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಅನ್ನು ತಗೊಂಡು ಮಾತಾಡ್ತೇನೆ. ಕೆಲವೊಮ್ಮೆ ಸ್ತ್ರೀಯರು ನೋಡಿದ್ರೆ ಇನ್ನೊಬ್ಬರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಅವಳು ಹಾಗೆ ಇವಳು ಹೀಗೆ ಅಂದರೆ. ಅದರ ಅರ್ಥ ಏನಂದರೆ ಇವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಒಂದು, ಫಸ್ಟ್ ಆಫ್ ಆಲ್. ಇನ್ನೊಂದು ಏನಂದರೆ ತಮ್ಮ ಜೀವಿತದಲ್ಲಿ ಇರುವಂಥ ಕೆಲಸಗಳನ್ನು, ಇರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಿಂತ ಇನ್ನೊಬ್ಬರ ಪ್ರಾಬ್ಲಮನ್ನು ನಮ್ಮ ಮೈ ಮೇಲೆ ಹೇಳ್ಕೊಳ್ಳುವಂಥದ್ದು. ನಾನು ವಿಮೆನ್ಸ್ ರಿಟ್ರೀಟ್ ಕಂಡಕ್ಟ್ ಮಾಡುವಾಗ ಯಾವಾಗಲೂ ಹೇಳ್ತೇನೆ,
ಆ ಸೀರಿಯಲ್ದೊಂದು ಹುಚ್ಚಿರ್ತದೆ ಕೆಲವರಿಗೆಲ್ಲ, ಬೆಳಗಿಂದ ಸಂಜೆ ಸಂಜೆಯಿಂದ ರಾತ್ರಿ ನೋಡ್ತಾ ಇರ್ತಾರೆ. ಅವರು ದುಡ್ಡು ತಗೊಂಡು ಗ್ಲಿಜರನ್ನು ಹಾಕಿ ಕಣ್ಣೀರು ಸುರಿಸ್ತಾ ಇರ್ತಾರೆ, ಇವರು ಗಂಡನ ಜೇಬಿಂದ ತೆಗೆದು ಟಾಟಾ ಸ್ಕೈ ಅವರಿಗೋ ಅಥವಾ ಫೈರ್ ಸ್ಟಿಕ್ ಅವರಿಗೋ ಅಥವಾ ಇನ್ಯಾರಿಗೋ ದುಡ್ಡು ಕೊಟ್ಟು ಇವರು ಅಳ್ತಾ ಇರ್ತಾರೆ. ಎಷ್ಟು ಸಮಯ ವ್ಯರ್ಥ. ದೇವರ ವಾಕ್ಯದಲ್ಲಿ ಕಳೆದ್ರೆ ದೇವರ ವಾಕ್ಯದಲ್ಲಿ ಅದು ನಮ್ಮನ್ನು ಎಷ್ಟರ ಮಟ್ಟಿಗೆ ನಡೆಸ್ತದೆ ಕೆಲವೊಮ್ಮೆ ನೋಡಿ. ನೀವು ಯಾರಾದರೂ ಒಳಗೆ ಬಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಮನೆಯೊಳಗೆ, ಅಂಥ ಅಷ್ಟು ಮುಳುಗಿ ಹೋಗಿರ್ತಾರೆ. ಅದೇ ರೀತಿಯಾಗಿ ಡಯಲಾಗ್ ಮಾತಾಡ್ತಾ ಇರ್ತಾರೆ, ಇನ್ನೊಬ್ಬರನ್ನು ಅದೇ ದೃಷ್ಟಿಯಲ್ಲಿ ಕೂಡ ಅವರು ನೋಡ್ತಾ ಇರ್ತಾರೆ. ಹಾಗಾದರೆ ನಾನು ಈ ವಾಕ್ಯ ನಮ್ಗೆ ಹೇಳು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ನಾವು ಆಲೋಚನೆ ಮಾಡಿಕೊಳ್ಬೇಕು. ಕೆಲವೊಮ್ಮೆ ಇನ್ನು ಕೆಲವರಿಗೆ ಯಾವಾಗಲೂ ಹೆದರಿಕೆ ಏನಂದರೆ, ನಾನು ಹೊರಗಡೆ ಹೋದರೆ ನನಗೆ ಆಕ್ಸಿಡೆಂಟ್ ಆಗ್ತದೆ, ನಾನು ಗಾಡಿಯಲ್ಲಿ ಹೋದರೆ ನನಗೆ ಆಕ್ಸಿಡೆಂಟ್ ಆಗ್ತದೆ. ಸುಮಾರು ಜನ ಹೀಗೆ ಮಾತಾಡ್ತಾರೆ. ದೇವರ ವಾಕ್ಯ ನಮ್ಮನ್ನು ಏನು ಪ್ರಬೋಧಿಸ್ತದೆ ಎಂಬುದಾಗಿ ನಾವು ನೋಡುವಾಗ ಕೀರ್ತನೆಗಳ ಪುಸ್ತಕ 91:12 ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವನು ನಿಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. 14 ಅವನು ನನ್ನಲ್ಲಿ ಆಸಕ್ತನಾಗದನು ರಕ್ಷಿಸುವನು, ನನ್ನ ನಾಮವನ್ನು ಅರಿತವನಾಗನು ಉದ್ಧರಿಸುವೆನು. ಅವನು ನನ್ನಲ್ಲಿ ಆಸಕ್ತನಾಗಿದ್ರೆ ಮಾತ್ರ ಆಸಕ್ತಿ ಇರಬೇಕು. ಆಗ ದೇವದೂತರು ಪರಲೋಕದಿಂದ ನಮಗೆ ನೇಮಕವಾದಂಥ ದೇವದೂತರು ಇಳಿದು ಬಂದು ನಮಗೋಸ್ಕರ ಕೆಲಸ ಮಾಡ್ತಾರೆ. ನಾವು ಯಾವತ್ತಾದರೂ ಕರೆದಿದ್ದೀವ ಪ್ರಾರ್ಥನೆಯಲ್ಲಿ ದೇವದೂತರು ಇಳಿದು ಬಂದು ನನಗೆ ನೇಮಕವಾದ ದೇವದೂತನೇ ನೀನು ಇಳಿದು ಬಂದು ನನಗೋಸ್ಕರ ಕಾರ್ಯ ಮಾಡು. ಕೋವಿಡ್ ಸಂದರ್ಭದಲ್ಲಿ 91 ಎಷ್ಟು ಜನರಿಗೆ ಗೊತ್ತಿತ್ತೋ ಗೊತ್ತಿರಲಿಲ್ವೋ, ಪ್ರಿಯ ದೇವಜನ ನಿಜವಾದ ಮಾತು, ಕೋವಿಡಲ್ಲಿ ಎಲ್ಲರೂ ಕಲ್ತು ಬಿಟ್ರೆ ಅದನ್ನ, ಎಲ್ಲರೂ ಕಲ್ತು ರಿಸೈಟ್ ಮಾಡಿದ್ದೇ ಮಾಡಿದ್ದು ಹೇಳಿದ್ದೇ ಹೇಳಿದ್ದು. ಅದರ ಮುಂಚೆ 91 ಇತ್ತ ಅಂತ ಎಂಬುದಾಗಿ ಕೆಲವರಿಗೆ ಗೊತ್ತಿರಲಿಲ್ಲ. ಹಾಗಾದರೆ ನಾವು ಎಲ್ಲಿದ್ದೇವೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ಅವನು ನನ್ನಲ್ಲಿ ಆಸಕ್ತನಾಗದವನು ರಕ್ಷಿಸುವನು, ನನ್ನ ನಾಮವನ್ನು ಅರಿತವನಾಗಿ ನಾನು ಉದ್ಧರಿಸುವೆನು, ಅವನು ನನಗೆ ಮೊರಡೋಗ ಸದುತ್ತರವನ್ನು ದಯಪಾಲಿಸುವನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುವೆನು, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ತೃಪ್ತಿ ಪಡಿಸುವನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಈ ವಾಗ್ದಾನ ನಾವು ಅರಿಕೆ ಮಾಡ್ತೇವ? ಬಾಯಿಯ ಫಲ ವಾಗ್ದಾನ ಅರಿಕೆ ಮಾಡುವಾಗ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಎರಡನೇದಾಗಿ, ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಂದೇಶ. ಯಾವ ಮಹಾಸಂತೋಷ? ಮೊದಲನೇದಾಗಿ, ಹಳೆ ಕಾಲದಲ್ಲಿ ಸ್ತ್ರೀಯರಿಗೆ ಮಾತಾಡುವ ಅವಕಾಶವೇ ಇರಲಿಲ್ಲ. ಮನೆಯಲ್ಲಿ ಕೂಡ ಅವರು ಯಾವುದು ಹೇಳಿದ್ದು ನಡೆಯುದಿಲ್ಲ, ಗಂಡಸರು ಹೇಳಿದಾಗೆ ಆಗಬೇಕಿತ್ತು. ಈಗ ಉಲ್ಟ ಅಲ್ಲ, ಅವ್ರು ಹೇಳಿದ್ದೇ ನಡೀತಾ ಇರ್ತದೆ, ಗಂಡಸರು ಪಾಪ ಏನಾದರೂ ಮಾಡಮ್ಮ ಅಂತ ಬಾಯಿ ಮುಚ್ಕೊಂಡಿದ್ದು ಬಿಡ್ತಾರೆ ಅಲ್ವಾ? ಆ ರೀತಿಯಾಗಿ ಆಗಿದೆ. ಆದರೆ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವಾಗ ನಿನಗೆ ಆ ಈ ಹುಡುಗನ ಇಷ್ಟ ಇದೆಯಾ ಎಂಬುದಾಗಿ ಕೂಡ ಕೇಳ್ತಿರಲಿಲ್ಲ. ಅಪ್ಪ ಅಮ್ಮ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವ್ರು ಬಾಯಿ ಮುಚ್ಕೊಂಡು ಮದುವೆ ಆಗಬೇಕಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಒಂದು ಬದಲಾವಣೆಯನ್ನು ತಂದರು. ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಂದೇಶ. ಈ ಸಂದೇಶ ಬಂಧನದಲ್ಲಿರುವ ಜನರಿಗೆ ಬಿಡುಗಡೆ, ಕೇವಲ ಸ್ತ್ರೀಯರಿಗೆ ಮಾತ್ರವಲ್ಲ, ಯಹೂದ್ಯರಲ್ಲಿ ಕೆಲವ್ರನ್ನ ಕೀಳಾಗಿ ಕಾಣ್ತಾ ಇದ್ರು, ಕೆಲವು ಜನಾಂಗದವ್ರನ್ನ, ಎಲ್ಲರಿಗೂ ಒಂದು ಬಿಡುಗಡೆ. ಆ ಶುಭ ಸಂದೇಶ ಏನು ಎಂಬುದಾಗಿ ನಾವು ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 8:36 ಮಗನು ನಿಮಗೆ ಬಿಡುಗಡೆ ಕೊಡುವುದಾದರೆ ಅದು ಶಾಶ್ವತವಾದ ಬಿಡುಗಡೆಯಾಗಿದೆ. ಆ ಮಗನು ಯಾರು? ಯೇಸು ಸ್ವಾಮಿ. ಈ ಲೋಕಕ್ಕೆ ಬಂದ ಆತನು ಅದೇ ಕಾರಣಕ್ಕಾಗಿ ನಮ್ಮನ್ನು ಬಿಡುಗಡೆ ಕೊಡುವುದಕ್ಕಾಗಿ ಆ ಶುಭ ಸಂದೇಶವನ್ನು ಹಿಡಿದುಕೊಂಡು ಆತನು ಈ ಲೋಕಕ್ಕೆ ಬಂದನು. ಅದಕ್ಕೆ ದೇವರ ವಾಕ್ಯದಲ್ಲಿ ಯೋಹಾನನು ಹೇಳ್ತಾನೆ, ಆತನು ದೇವ ಪುತ್ರನಾಗಿ ಬಂದನು ಎಂಬುದಾಗಿ. ಮಗನು ನಿಮಗೆ ಬಿಡುಗಡೆ ಕೊಟ್ಟರೆ ಅದು ಶಾಶ್ವತವಾದ ಬಿಡುಗಡೆಯಾಗಿದೆ. ಯೋವೆಲನ ಪ್ರವಾದನ ಗ್ರಂಥದಲ್ಲಿ ನಾನು ಯಾಕೆ ಇದನ್ನು ಹೇಳ್ತೇನೆ ಎಂಬುದಾಗಿ ನೋಡುವಾಗ, ಮೊದಲು ಸ್ತ್ರೀಯರಿಗೆ ಮಾತಾಡೋ ಅವಕಾಶವಿರಲಿಲ್ಲ. ಯೋವೆಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಾಗ ಸುಮಾರು ಸರ್ ಉಪವಾಸ ಪ್ರಾರ್ಥನೆಗಳಲ್ಲಿ ಇದನ್ನ ಹೇಳ್ತಾರೆ, ನಿಮ್ಮಲ್ಲಿ ಗಂಡಸರು ಹೆಂಗಸರು ಪ್ರವಾದಿಸುವರು, ಆ ದಿನಗಳೇ ಇದು, ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವುದು. ಹಳೆ ಕಾಲದಲ್ಲಿ ಯಾಜಕರಿಗೆ, ತುಂಬ ವಯಸ್ಸಾದ ಯಾಜಕರಿಗೆ ಮಾತ್ರ ದಿವ್ಯ ದರ್ಶನ ಆಗ್ತಾ ಇತ್ತು. ಆ ಒಂದು ಕಾನ್ಸೆಪ್ಟನ್ನು ಬದಲಾಯಿಸಿದವರು ನಮ್ಮ ಯೇಸು ಸ್ವಾಮಿ. ಇಡೀ ಒಂದು ಚೇಂಜನ್ನು ತಂದವರು ಯೇಸು ಸ್ವಾಮಿ.
ನಾವು ನೋಡುವಾಗ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಸಮಾನವಾದ ಅಧಿಕಾರವನ್ನು ಕೊಡಲು ಆತನು ಬಯಸಿದನು. ಸಮಾರ್ಯದ ಸ್ತ್ರೀಯ ಬಗ್ಗೆ ಆಲೋಚನೆ ಮಾಡಿ, ಸಮಾಜದಿಂದ ತಳ್ಳಲ್ಪಟ್ಟವಳು, ಅವಳನ್ನ ಯಾರು ಸೇರಿಸ್ಕೊಳ್ತಿರಲಿಲ್ಲ. ಆಕೆಗೆ ಶುಭ ಸಂದೇಶವನ್ನು ಯೇಸು ಸ್ವಾಮಿ ಕೊಟ್ಟಿದ್ದು ಮಾತ್ರವಲ್ಲದೆ, ಆ ಶುಭ ಸಂದೇಶ ಅವಳಲ್ಲಿ ಇರದೆ ಅವಳು ಇಡೀ ಸಮಾರ್ಯ ಪಟ್ಟಣವನ್ನು ಕ್ರಿಸ್ತನ ನಂಬಿಕೆಗೆ ತಂದಳು. ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಆದಳು. ನಾನು ಲಾಸ್ಟ್ ಟೈಮ್ ಕೂಡ ಅದನ್ನು ಹೇಳಿದೆ, ಯೇಸು ಸ್ವಾಮಿಯೊಂದಿಗೆ ನೇರವಾದ ಎನ್ಕೌಂಟರ್ ಆದಂಥ ಒಂದು ಸ್ತ್ರೀ ಆಕೆ. ಅವಳ ಜೀವಿತ ಸಂಪೂರ್ಣವಾಗಿ ಅಲ್ಲಿ ಬದಲಾಯಿತು. ರಕ್ತ ಕುಸುಮ ರೋಗಿಗೆ ಎಷ್ಟು ವರ್ಷಗಳಿಂದ ಕಷ್ಟಪಡ್ತಾ ಇದ್ಲು, ಒಂದೇ ಒಂದು ಕರುಣೆ. ಯಾಯಿರನ ಮಗಳು ಸತ್ತಾಗ ಎಬ್ಬಿಸಿದಂತೆ ಯೇಸ್ವಾಮಿ ದುರಾಚಾರಿ ಸ್ತ್ರೀಗೆ, ನಿನ್ನ ಪಾಪಗಳು ಹೇರಳವಾದರೂ ಕ್ಷಮಿಸಲ್ಪಟ್ಟವು. ವ್ಯಭಿಚಾರಣೆ ಸ್ತ್ರೀಗೆ ಹೋಗಿ ಇನ್ನು ಮುಂದೆ ಪಾಪ ಮಾಡಬೇಡ. ಎಂಥ ಬಿಡುಗಡೆ, ಯಾರು ಕೊಡದಂಥ ಬಿಡುಗಡೆ. ನಾವು ಆಲೋಚನೆ ಮಾಡಿದ್ದೇವೆ ನಮ್ಮ ಸ್ವಾಮಿ ಯಾರಂತ, ನಮಗೆ ಗ್ರಾಂಟೆಡ್ ಆಗಿ ನಾವು ತಗೊಂಡಿದ್ದೇವೆ. ಆ ಬಿಡುಗಡೆ ಸಿಕ್ಕಿತ್ತು. ಅವಳಿಂದ ಬಂದಂಥ ಶಾಪ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅದನ್ನು ತೀರಿಸಿದ. ಇದರಿಂದ ಸ್ತ್ರೀಯರು ರಕ್ಷಣೆ ಹೊಂದುವರೆಂಬುದಾಗಿ ಬರೆಯಲ್ಪಟ್ಟಿದೆ. ಆ ಅವಳ ಶಾಪವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮುಗಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ನಾವು ಮುಂದೆ ಆ ವಾಕ್ಯ ನೋಡುವಾಗ, ಈ ಹೊತ್ತೇ ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಕುರುಬರನ್ನು ಬಹಳ ಅಸಹ್ಯ ಮಾಡ್ತಾ ಇದ್ರು, ಯಾಕೆಂದರೆ ನೀವು ನೋಡಿರ್ಬೋದು ಬಹಳ ವಾಸನೆ ಬರ್ತದಲ್ವ ಅಲ್ಲಿ, ಈ ಕುರಿಗಳು ದನಗಳು ಎಲ್ಲ ಇರುವಲ್ಲಿ. ಅವರು ಯಾವಾಗಲೂ ಪಟ್ಟಣದಿಂದ ಹೊರಗೆ ಇರ್ತಾ ಇದ್ರು. ಆ ರಾತ್ರಿಯಲ್ಲಿ ನಾವು ನೋಡುವಾಗ ತಳ್ಳಲ್ಪಟ್ಟಂಥ ಕುರುಬರ ಹತ್ರ ದೇವದೂತರು ಬಂದರು, ಅರಮನೆಯಲ್ಲಿ ಇರುವಂಥ ರಾಜನ ಹತ್ರ ಬರಲಿಲ್ಲ. ಈ ಹೊತ್ತೆ ನಿಮಗೋಸ್ಕರ, ಅರ್ಥ ಮಾಡಿಕೊಂಡಿದ್ದೇವೆ ಆ ವಾಕ್ಯವನ್ನು ನಾವು, ನನಗೋಸ್ಕರ ನಿಮಗೋಸ್ಕರ. ದಾವಿದನ ಊರು, ದೇವರ ಹೃದಯಕ್ಕೆ ಬಹಳ ಸಮೀಪನಾದವನು ದಾವಿದನು. ದಾವಿದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ರಕ್ಷಕ ಹುಟ್ಟಿದ್ದೆಲ್ಲಿ? ಗೋದಲಿಯಲ್ಲಿ. ಅಲ್ಲಿ ಕೂಡ ಸ್ವಚ್ಛ ಇರಲಿಲ್ಲ, ಅಲ್ಲಿ ಕೂಡ ವಾಸನೆ ಇತ್ತು. ದೇವರು ಆತನು ಈ ಲೋಕದ ಪಾಪಕ್ಕಾಗಿ, ಅಕ್ರಮಕ್ಕಾಗಿ ನಾವು ನೋಡ್ತೇವೆ, ಮತ್ತು ತನ್ನ ಜನರಿಗೆ ರಕ್ಷಣೆ ಕೊಡುವುದಕ್ಕೋಸ್ಕರ ಆತನು ಕರು ಕಟ್ಟುವ ಗೋದಲಿಯಲ್ಲಿ ಜನಿಸಿದನು. ಪ್ರಿಯ ದೇವಜನರೇ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2:6 ಹೇಳ್ತಾನೆ, ಆತನು ದೇವರಿಗೆ ಸರಿಸಮಾನನಾಗುವೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು, ಅಂದರೆ ಶಿಲುಬೆಯ ಮರಣವನ್ನೇ ಅನುಭವಿಸಷ್ಟು ವಿಧೇಯನಾದನು. ತನ್ನ ಅಮೂಲ್ಯ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ ಬರಬೇಕಾದ್ರೆ ಯಾಕೆ ಬಂದಿದ್ದು ನಾವು ಆಲೋಚನೆ ಮಾಡಿದ್ದೇವಾ? ನಿತ್ಯವಾದ ಬೆಂಕಿಯಿಂದ, ನಿತ್ಯವಾದ ನರಕದಿಂದ, ಮತ್ತು ನಿತ್ಯವಾದ ಮರಣದಿಂದ ಬಿಡಿಸೋದಕ್ಕೋಸ್ಕರ ಆದಾಮನಿಂದ ಶಾಪ ಅದನ್ನು ಕಂಪ್ಲೀಟಾಗಿ ಅದನ್ನು ತೆಗೆದುಹಾಕಿ ನಾವು ದೇವರೊಂದಿಗೆ ನೇರವಾದ ಸಂಪರ್ಕವನ್ನು ಇರಬೇಕೆಂಬಂಥ ಉದ್ದೇಶದಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. 5, ಆತನೇ ಕರ್ತನಾಗಿರುವ ಕ್ರಿಸ್ತನು. ಯೋಹಾನ 3:16 ದೇವರ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಸ್ವಲ್ಪ ಪ್ರೀತಿ ಇಟ್ಟು ತನ್ನ ಮಗನನ್ನು ಕೊಟ್ಟಿದೆ ಎಂಬುದಾಗಿ ಹೇಳಲಿಲ್ಲ. ಎಷ್ಟೋ ಪ್ರೀತಿ, ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಫುಡ್ ನಾವು ಎಂಜಾಯ್ ಮಾಡ್ತೀವಲ್ಲ ಹೋಗಿ, ಗಂಡು ಮಕ್ಕಳಿಗೆ ಭಾಳ ಇಷ್ಟ ಇರ್ತದೆ. ಈ ಅನ್ಲಿಮಿಟೆಡ್ ಪ್ರೀತಿ ದೇವರು ಲೋಕದ ಮೇಲೆ ಇಟ್ಟು ತನ್ನ ಮಗನನ್ನೇ ಕಳಿಸಿದನೆಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಅದೇ ಯೋಹಾನನು ಬರೆದ ಸುವಾರ್ತೆ 1:14 ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ಬಂದು ನಮ್ಮ ಮಧ್ಯದಲ್ಲಿ ವಾಸಿಸಿದನು, ನಮ್ಮಂತೆ ಬದುಕಿದನು, ಬಾಳಿದನು, ಪಾಪ ಮಾತ್ರ ಮಾಡಲಿಲ್ಲ. ಹಾಗಾದರೆ ಯೇಸು ಸ್ವಾಮಿ ಆತನು ಕರ್ತನಾಗಿರುವ ಕ್ರಿಸ್ತನೇ. ಯೋಹಾನ 1:12 ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನ ಮೇಲೆ ನಂಬಿಕೆಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಕೇವಲ ಯಹೂದ್ಯರಿಗೆ, ಇಸ್ರಾಯೇಲರಿಗೆ ಅಲ್ಲ, ಇಡೀ ಮಾನವ ಕುಲಕ್ಕೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನ ಮೇಲೆ ನಂಬಿಕೆಟ್ಟರೋ, ಸಾಸಿವೆ ಕಾಳಿನಷ್ಟು ನಂಬಿಕೆ ನನಗೆ ನಿಮಗೆ ಇರುವುದಾದರೆ ಆತನ ಹೆಸರನ್ನು ಹೇಳಿಕೊಡಲ್ಲರಿಗೆ ರಕ್ಷಣೆಯಾಗುವುದು. ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದು. ಕ್ರೈಸ್ತರಿಗೆ ಮಾತ್ರವಲ್ಲ, ಆತನ ನಾಮ ಹೇಳಿಕೊಳ್ಳುವರು ಎಷ್ಟೋ ಜನ ಇದ್ದಾರೆ, ಅವರಿಗೆಲ್ಲರಿಗೂ ರಕ್ಷಣೆಯಾಗುವುದು. ಹಾಗಾದರೆ ಈ ಕ್ರಿಸ್ಮಸ್ಸನ್ನು ನಾವು ಆಚರಣೆ ಮಾಡುವಾಗ
ಕಡೆಯದಾಗಿ ನಾವು ಆಲೋಚನೆ ಮಾಡೋಣ. 2000 ವರ್ಷ ತಗ್ಗಿನಲ್ಲಿ ಯೇಸು ಸ್ವಾಮಿ ಹುಟ್ಟಿದ ಒಂದು ಜನನದ ಸಂತೋಷವನ್ನು ಆಚರಣೆ ಮಾಡುವಾಗ ಎರಡನೇ ಬರೋಣಕ್ಕೆ ನಾವು ಸಿದ್ಧರಿದ್ದೇವ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 10 ಮತ್ತು 11 ನಾವು ಕೆಲವು ವಾಕ್ಯಗಳನ್ನು ನೋಡೋಣ. Ephesians 1:10-11, ಭೂಪರಲೋಕಗಳಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ ಕ್ರಿಸ್ತನಲ್ಲಿ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ಹಾಗಾದರೆ ನಾವೇನಾಗಿದ್ದೇವೆ? ಆದಿಯಲ್ಲೇ ಆರಿಸಿಕೊಂಡಿದ್ದೇವೆ. ನಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡಲಿ ಎಂಬುದಾಗಿ ನಾವು ಆರಿಸಿಕೊಂಡಂಥ ಜನಾಂಗ, ರಾಜವಂಶಸ್ಥರು, ಮೀಸಲಾದ ಜನರು, ಸ್ವಕೀಯ ಪ್ರಜೆಯಾಗಿದ್ದೇವೆ. ಹಾಗಾಗಿ ಯಾರು ದಯವಿಟ್ಟು ಹೇಳಬೇಡಿ ನಾನು ಏನು ಯೂಸ್ ಇಲ್ಲ, ನಾನು ಯೂಸ್ಲೆಸ್, ನನ್ನಿಂದ ಏನು ಆಗೋದಿಲ್ಲ. ಸ್ವಾಮಿ ನಮ್ಮನ್ನು ಕತ್ತಲೊಳಗಿಂದ ಬಿಡಿಸಿದ್ದಾನೆ, ಅಂಧಕಾರದ ಶಕ್ತಿಯಿಂದ ಬಿಡಿಸಿದ್ದಾನೆ. ಅದಕ್ಕೋಸ್ಕರನೇ ಆತನು ಈ ಲೋಕಕ್ಕೆ ಬಂದಿದ್ದು. ಹಾಗಾದರೆ ಎರಡನೇ ಬರೋಣದಲ್ಲಿ ಇದಕ್ಕಿಂತ ಹೆಚ್ಚಾದ ಉತ್ಸಾಹ, ಸಂತೋಷ ನಮ್ಮಲ್ಲಿರಬೇಕು. ಯಾವಾಗ ಇರ್ತದೆ? ನಾನು ನನ್ನನ್ನು ತಯಾರಿ ಮಾಡಿ ಇಟ್ಟುಕೊಂಡಾಗ ಮಾತ್ರ. ನಾವು ಹೊಳೆ ಬಡವಣಿಕೆಯಲ್ಲಿ ಓದಿ ಕೇಳಿದೆವು, Kirtane 24:7 ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವಳ ಅರಸನು ಆಗಮಿಸ್ತಾನೆ. ಈ ಮಹಾಪ್ರಭಾವಳ ಅರಸನು ಯಾರು? ಸೇನಾಧೀಶ್ವರ ದೇಹವನು, ಯುದ್ಧವೀರನಾಗಿರುವ ಯೆಹೋವ. ದ್ವಾರಗಳು ಯಾರು? ನಾವು. ಪುರಾತನ ಕದ ನಮ್ಮ ಹೃದಯ. ಕೆಲವರು ಮಾತಾಡಿ ನೋಡಿದೆ, ನನಗೆ ಇಷ್ಟು ವರ್ಷ ಆಗಿದೆ, ಅಷ್ಟು ವರ್ಷ ಆಗಿದೆ, ಆದರೆ ಮಾಡಿದ್ದೇನು ಇರುವುದಿಲ್ಲ. ಪುರಾತನವಾದ ಕದ ಏನಾಗಬೇಕು? ತೆರೆಯಬೇಕು. ಹಳೆಯ ಬಾಗಿಲುಗಳನ್ನ ತೆರೆಯುವಾಗ ಸೌಂಡ್ ಕೇಳಿದಿರಾ? ಆ ರೀತಿಯಾಗಿದೆ ನಮ್ಮ ಹೃದಯ. ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ದಾವಿದನು ಕ್ರಿಸ್ತನ ಎರಡನೇ ಬರಣವನ್ನು ಮೊದಲೇ ಕಂಡನು. ಅದಕ್ಕೋಸ್ಕರ ಆತನು ಬರೆಯುತ್ತಾನೆ, ಸೇನಾಧೀಶ್ವರನಾದ ಯೆಹೋವಾ ಮೊದಲನೇದಾಗಿ ಬಂದಾಗ ಬಹಳ ಕರುಣಾಮಯನಾಗಿ ಬಂದನು. ಪ್ರಿಯ ದೇವಜನರೇ, ಎರಡನೇ ಬರಣದಲ್ಲಿ ನ್ಯಾಯಾಧಿಪತಿಯಾಗಿ ಬರ್ತಾನೆ. ನಾವು ಎಚ್ಚರಿಕೆಯಿಂದ ನಮ್ಮನ್ನು ಎಚ್ಚರಿಕೆ ಮಾಡಿಕೊಳ್ತಾ ಇದ್ದೇವ? ದೇವರ ವಾಕ್ಯ ಏನು ಹೇಳ್ತದೆ? ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಆಲೋಚನೆ ಮಾಡೋಣ, ದೇವರ ವಾಕ್ಯ ನಮಗೋಸ್ಕರ ದಾವಿದನೂರಿನಲ್ಲಿ ಹುಟ್ಟಿದ ರಕ್ಷಕನನ್ನು ಯಾವ ರೀತಿಯಾಗಿ ಕ್ರಿಸ್ಮಸ್ಸಲ್ಲಿ ಆರಾಧನೆ ಮಾಡ್ತೇವೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನೀನು ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರ ಕೊಟ್ಟಿಲ್ಲ ಸ್ವಾಮಿ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವೆ, ನಿನ್ನ ಮಕ್ಕಳಾದ ನಾವು ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಆರಾಧಿಸ್ತೇವಪ್ಪ. ನಮ್ಮ ಹೃದಯಗಳನ್ನು ತೆರೆ, ಪುರಾತನವಾದ ಕದಗಳು ತೆರೆಯಲ್ಪಡಲಿ ಸ್ವಾಮಿ. ನಿನ್ನ ಎರಡನೇ ಬರೋಣಕ್ಕೆ ನಾವು ಸಿದ್ಧ ಮಾಡಿಕೊಳ್ಳುವಂತೆ ನಮ್ಮ ಈ ಆಚರಣೆಯಲ್ಲಿ ಕಷ್ಟದಲ್ಲಿರುವವ್ರನ್ನ, ದುಃಖದಲ್ಲಿರುವವ್ರನ್ನ ನೆನೆಸಿಕೊಳ್ಳುವಂತೆ, ನಮ್ಮ ಕೇವಲ ಲೌಕಿಕವಾದ ಆಚರಣೆ ಆಗದೆ ಆತ್ಮೀಯ ರೀತಿಯ ಕ್ರಿಸ್ಮಸ್ ಆಗಲಿಕ್ಕಾಗುವಂತೆ ಕರ್ತನಿವತ್ತು ವಿಮೆನ್ಸ್ ಕ್ರಿಸ್ಮಸ್ ಆಚರಿಸುವಂಥ ಪ್ರತಿಯೊಂದು ಸ್ತ್ರೀಯರನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿರುವಂಥ ಕುಂದುಕೊರತೆಗಳು ಸ್ವಾಮಿ, ನೋವುಗಳಿರ್ಬೋದು, ಹೇಳಲಾರದಂಥ ಕಷ್ಟ ಇರ್ಬೋದು, ಅದನ್ನು ನೀನು ಬಲ್ಲಂಥ ದೇವರು ನಮ್ಮ ದೇವರಾಗಿದೆ. ನೀನು ಯಾವಾಗಲೂ ಸ್ತ್ರೀಯರನ್ನು ಸಂತೈಸಿದ ಆತನು ಸ್ವಾಮಿ, ಅವರ ಪ್ರಾರ್ಥನೆಯನ್ನು ಕೇಳಿದ ದೇವರಾಗಿದೆ. ಯೇಸುವೆ, ನಿನ್ನ ರಕ್ಷಣೆ ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆಯಾಗಲಿ ಸ್ವಾಮಿ. ನಿನ್ನ ರಕ್ಷಣೆಗೋಸ್ಕರ ನೀನು ಆಜ್ಞಾಪಿಸಿದೆಯಲ್ಲ, ಕರ್ತನ ನಾಮವನ್ನು ಹೇಳಿಕೊಳ್ಳೋರೆಲ್ಲರಿಗೆ ರಕ್ಷಣೆಯಾಗೋದು. ಆ ರಕ್ಷಣೆ ನಮ್ಮ ಜೀವಿತದಲ್ಲಿ ಕಂಡುಬರಲಿ. ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ್ ನಂಬುತ್ತೇನೆ. ಈತನು ಪವಿತ್ರಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುವಿಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದೆದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ.
ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಈಗ ಸಭಾ ಪ್ರಕಟಣೆಗಳು. ಮೊದಲನೇದಾಗಿ ವಿವಾಹ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀಮತಿ ರೇಷ್ಮಾ ಅವರ ಪುತ್ರ ಸುಶೀಲ್ ಎಂಬಾತನಿಗೂ, ಸಿ ಎಸ್ ಐ ವೆಸ್ಲಿ ಕ್ಯಾಥೆಡ್ರಲ್ ಸಭೆಯ ಸದಸ್ಯರಾದ ಶ್ರೀ ಎಡ್ವಿನ್ ಅನಿಲ್ ಅವರ ಪುತ್ರಿ ಸವಿತಾ ಸ್ಟೆಫಿ ಮೇಘನ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಯುವುದೆಂದು ಈ ಮೂಲಕ ಮೂರನೇ ಬಾರಿ ತಿಳಿಸುತ್ತಾ ಇದ್ದೇವೆ, ಪ್ರಕಟಿಸುತ್ತಾ ಇದ್ದೇವೆ. ಈ ಮೇಲ್ಕಂಡವರು ವಿವಾಹವಾಗಬಾರದೆಂಬುದಕ್ಕೆ ಯೋಗ್ಯವಾದ ಕಾರಣಗಳೇನಾದರೂ ತಿಳಿದಿದ್ದ ಪಕ್ಷದಲ್ಲಿ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ಲಿಖಿತದ ಮೂಲಕ ಸಭಾಪಾಲಕರಿಗೆ ತಿಳಿಸತಕ್ಕದ್ದು. ಇದು ಮೂರನೆಯ ಪ್ರಕಟಣೆ. ಮರಣದ ಪ್ರಕಟಣೆ. ನಮ್ಮ ಸಭೆಯಲ್ಲಿ ಇತ್ತೀಚೆಗಷ್ಟೇ ಆರಾಧನೆಗಳಲ್ಲಿ ಭಾಗವಹಿಸುತ್ತಾ ನಮ್ಮನ್ನು ವಿಶೇಷವಾಗಿ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿ ನಡೆಸುತ್ತಿದ್ದಂಥ ಸಹೋದರ ವಿನ್ಸೆಂಟ್ ರೂಪ್ ಸಿಂಗ್ ಅವರು ಕರ್ತನಲ್ಲಿ ನಿನ್ನೆಯ ಬೆಳಗಿನ ಜಾವದಲ್ಲಿ ನಿದ್ರಿಸಿರುತ್ತಾರೆ. ಸಹೋದರ ರೂಪ್ ಸಿಂಗ್ ಅವರು ನನಗೆ ಕಳೆದ ಒಂದು 30 ವರ್ಷಗಳ ಪರಿಚಯ. ಅವರು ಪ್ರಾರ್ಥನೆಯಲ್ಲಿ ಅನೇಕರಿಗಾಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಕೊನೆಯ ದಿವಸದವರೆಗೂ ಸಹ ಅವರು ಈ ಪ್ರಾರ್ಥನೆಗಾಗಿ ರೋಗಿಗಳಿಗಾಗಿ ಅವರು ಪ್ರಾರ್ಥನೆ ಮಾಡುತ್ತಾ ಹಾಸ್ಪಿಟಲ್ಗಳಿಗೆ ಅಲ್ಲಿ ಇಲ್ಲಿ ಅವರು ಹೋಗ್ತಾ ಬರ್ತಾಯಿದ್ರು. ಮತ್ತು ಅವರಿಗೆ 2 ಮಕ್ಕಳಿದ್ದಾರೆ ಮತ್ತು ಅವರ ಪತ್ನಿ, ಅವರು ಸಹ ಶೋಕದಲ್ಲಿ ಸಂದರ್ಭದಲ್ಲಿದ್ದಾರೆ. ಆದರೆ ದೇವರವರನ್ನು ವಿಶೇಷವಾಗಿ ಆಶೀರ್ವದಿಸಿ ದೇವವಾಕ್ಯದ ಸಂದೇಶದಲ್ಲಿ ಅನೇಕರನ್ನು ಸಹೋದರರು ಮುಟ್ಟಿರುತ್ತಾರೆ, ಆಶೀರ್ವದಿಸುತ್ತಾರೆ. ಆದ ಕಾರಣ ಅವರು ನಮ್ಮನ್ನು ಅಗಲಿದ್ದಾರೆ. ಕಳೆದ 21ನೇ ತಾರೀಕು ಅವರು ನಮ್ಮ ಸಭೆಯಲ್ಲಿ ವಾಕ್ಯ ಸಂದೇಶವನ್ನು ಕೊಟ್ಟಿದ್ದರು. 28ನೇ ತಾರೀಕು ಅವರು ನಮ್ಮ ಸಭೆಯಲ್ಲಿ ಆರಾಧನೆಯಲ್ಲಿ ಪ್ರಸ್ತುತವಾಗಿದ್ದರು. ಆದರೆ 5ನೇ ತಾರೀಕು ಮಾತ್ರ ಅವರು ಬರಲಿಲ್ಲ. ಗುರುವಾರ ಸಂಜೆಯ ಪ್ರಾರ್ಥನೆಗಳಲ್ಲಿಯೂ ಮತ್ತು ವಿಶೇಷವಾಗಿ ವಾಕ್ಯದ ಸಂದೇಶದಲ್ಲಿ ಪ್ರಬುದ್ಧವಾದಂಥ ರೀತಿಯಲ್ಲಿ ಅವರು ಮಾತನಾಡಿ ಅನೇಕರ ಆತ್ಮಗಳನ್ನು ಸ್ವಾಮಿಯ ಕಡೆಗೆ ತಂದಿದ್ದಾರೆ. ಆದ ಕಾರಣ ಅವರನ್ನು ನಾವು ಜ್ಞಾಪ ಮಾಡಿಕೊಳ್ಳುತ್ತಾ ನಾವು ಹೌದು ರಮ್ಯ ನಿವಾಸದ ಒಂದು ಚರಣವನ್ನು ಹಾಡೋಣ. ನಂತರ ನಮ್ಮ ಮಧ್ಯೆ ಇರುವಂಥ ಸಹೋದರ ಗುಣಾಳನವರು ಹಾಗೂ ಸಹೋದರ ಫ್ಲಾಯ್ಡ್ ಅವರು ಪ್ರಾರ್ಥನೆಗಳಲ್ಲಿ ನಮ್ಮನ್ನು ನಡೆಸುವಂತೆ ನಾನು ಕೇಳಿಕೊಳ್ತೇನೆ. ಹೌದು ರಮ್ಯ ನಿವಾಸವಿದೆ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಕೂತ್ಕೊಳ್ಳಿ. ವಿನ್ಸೆಂಟ್ ರೂಪ್ ಸಿಂಗ್ ಇವರು ನಮ್ಮ ಸಭೆಕರಲ್ಲ, ಆದರೂ ಒಂದು ಒಳ್ಳೆ ವ್ಯಕ್ತಿ. ಅವರು ನಮ್ಮ ಸಭೆಗೆ ಹೇಗೆ ಪರಿಚಯ ಆದರು ಅಂದರೆ,
ನಾವು ಪ್ರತಿ ಗುರುವಾರ ಇಲ್ಲಿ ಜಪ ಮಾಡ್ತೀವಿ ಬೇರೆಯವ್ರಿಗೋಸ್ಕರವಾಗಿ ಹಾಡಿನ ಮೂಲಕವಾಗಿ ದೇವ್ರನ್ನ ಕೀರ್ತನೆ ಮಾಡ್ತೀವಿ ಪ್ರತಿ ಗುರುವಾರ. ಇವರು ಪ್ರತಿ ಗುರುವಾರ ಎವ್ರಿ ಈವ್ನಿಂಗ್ ಇಲ್ಲಿ ವಾಕಿಂಗ್ ಬರ್ತಾರೆ ಪಕ್ಕದ ಪಾರ್ಕಲ್ಲಿ, ಇಲ್ಲೇ ಇಲ್ಲೇ ಮನೆ ಇದೆ. ಗುರುವಾರ ವಾಕಿಂಗ್ ಬರುವಾಗ ಈ ಪ್ರಾರ್ಥನೆ ಶಬ್ದವನ್ನು ಕೇಳಿ, ಈ ಹಾಡುಗಳ ಶಬ್ದವನ್ನು ಕೇಳಿ ಅಲ್ಲೇ ನಿಂತುಕೊಂಡು ಕೇಳಿದ್ದಾರೆ. ಆಮೇಲೆ ಒಂದಿನ ಧೈರ್ಯ ಮಾಡಿ ಹೊರಗೆ ಬಂದರು, ನಾನು ಸೇರ್ಬೋದಾ ಅಂತ ಕೇಳಿದರು. ಅಗತ್ಯವಾಗಿ ಆಗ್ಬೋದು ಅಂಥೇಳಿ ಅವ್ರನ್ನ ಬರಮಾಡ್ಕೊಂಡ್ವಿ. ಆಮೇಲೆ ಅವರು ಎಂಥ ವ್ಯಕ್ತಿ ಎಂಬುದನ್ನು ನಾವು ತಿಳ್ಕೊಂಡ್ವಿ. ನಮ್ಮ ಅಯ್ಯವರು ಅವರಲ್ಲಿರುವ ಗುಣ, ಅವರಲ್ಲಿರುವ ಜ್ಞಾನವನ್ನು ಗುರುತು ಮಾಡಿದರು. ನೀವ್ಯಾಕೆ ನೀವು ಸಂದೇಶ ಕೊಡಬಾರ್ದು ಅಂತ ವಾಕ್ಯ ಸಂದೇಶವನ್ನು ಕೊಡಲಿಕ್ಕೊಂದು ಅವಕಾಶವನ್ನು ಕೊಟ್ಟರು. ಇಲ್ಲಿ ಸೇರಿರೋರೆಲ್ಲ ತುಂಬ ಸಂತೋಷಪಟ್ಟರು. ನಿಜವಾಗ್ಲೂ ಒಳ್ಳೆ ಜ್ಞಾನ ಭಕ್ತಿ ಮಾಡಿ ಅವರ ಕರ್ತವ್ಯ ಏನಂದರೆ, ದೇವರು ಕೊಟ್ಟಿದ್ದ ಒಂದು ಕರ್ತವ್ಯ, ಒಂದು ಸೇವೆ ಏನಂದರೆ, ಪ್ರತಿ ಹಾಸ್ಪಿಟ್ಲಿಗೂ ಹೋಗಿ ರೋಗಿಗಳಿಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡೋರು. ಯಾಕೆ? ನಮ್ಮ ದೇವರು ಕೊಟ್ಟಿದ ಕಟ್ಟಳೆ, ಒಂದು ಆಜ್ಞೆ, ನೀವು ಹೋಗಿ ಎಲ್ಲರನ್ನು ಸ್ವಸ್ಥ ಮಾಡಿರಿ ಅಂತ ಹೇಳಿದ್ದಾರೆ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಸ್ಥ ಮಾಡೋದು ಕೆಲಸ ಇವರದಾಗಿನ ತಗೊಂಡ್ರು. ತನ್ನ ಪಾಲು ಬಂದಿದ್ದು ಒಂದು ಕರ್ತವ್ಯ ಆಯಿತು ಅಂತ ಹೇಳಿ ಅವರು ಪ್ರತಿಯೊಂದು ಹಾಸ್ಪಿಟ್ಲ್ಗಳಿಗೂ ಹೋಗಿ ಸೇವೆ ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು, ರೋಗಿಗಳನ್ನ ವಾಸಿ ಮಾಡ್ತಾಯಿದ್ರು. ನಮ್ಮಲ್ಲೂ ಉಂಟು, ನೀವುಗಳು ಸಹ ಹೋಗ್ಬೋದು. ಈಗ ಅವ್ರ ಜಾಗದಲ್ಲಿ ನೀವು ಆ ಜಾಗವನ್ನು ತುಂಬೋದು. ಅಂತಹ ಒಂದು ಒಳ್ಳೆ ವ್ಯಕ್ತಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ದೇವಾದಿ ದೇವನೇ, ರಾಜಾದಿ ರಾಜನೇ, ಒಡಂಬಡಿಕೆ ಕೊಟ್ಟ ದೇವನೇ, ನೀನು ನಂಬಿಗಸ್ತನು, ನೀತಿವಂತನು, ಎಲ್ಲರನ್ನು ಸುಖವಾಗಿರಬೇಕು ಅಂತ ಆಸೆಪಟ್ಟು ನಾವು ಪಾಪಗಳಲ್ಲಿದ್ದಾಗ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತುವನ್ನು ಈ ಭೂಲೋಕಕ್ಕೆ ಕಳಿಸಿ ನಮ್ಮನ್ನೆಲ್ಲ ಅಂಧಕಾರದಿಂದ ಬಿಡುಗಡೆ ಮಾಡಿದಿ, ನಮ್ಮನ್ನೆಲ್ಲ ಸ್ವಸ್ಥ ಮಾಡಿದಿ, ಹೆದರಬೇಡ್ರಿ ನಾನಿದ್ದೀನಿ ಎನ್ನುವ ಆಶ್ವಾಸನೆ ಕೊಟ್ಟೆ. ಹೌದೇ ತಂದೆಯೇ, ನಾವು ನಿನ್ನನ್ನು ಆರಿಸಿಕೊಂಡಿಲ್ಲ, ನೀನು ನಮ್ಮನ್ನು ಆರಿಸಿಕೊಂಡಿದ್ದೀಯ ತಂದೆಯೇ. ವಿನ್ಸೆಂಟ್ ಅವರನ್ನು ನೀನೇ ಆರಿಸಿಕೊಂಡೆ, ಅವರು ಮಾಡಿದ ಕೆಲಸವಲ್ಲಿ ನೀನು ಸಂತೋಷಪಟ್ಟೆ, ತೃಪ್ತಿಯಾದೆ ದೇವರೇ. ಆದ್ದರಿಂದ ಮಗನೇ, ನಾನು ಸಂತೋಷಪಟ್ಟೆ ನಿನ್ನ ಕೆಲಸದಲ್ಲಿ, ಬಾ ನನ್ನ ಜೊತೆಗಿರು ಅಂತ ಹೇಳಿ ಆತನ್ನು ನೀನು ಕರೆದುಕೊಂಡಿದ್ದೆ ತಂದೆಯೇ. ನಿನ್ನ ಪ್ರೀತಿಯಿಂದ ಆತನ ಸೆಳೆದುಕೊಂಡಿದ್ದೆ, ನಿನಗೆ ಸ್ತೋತ್ರವಾಗಲಿ. ಹೌದು ತಂದೆಯೇ, ಅವರನ್ನು ಕಳ್ಕೊಂಡ ಅವರ ಕುಟುಂಬಕ್ಕೆ ಆದರವಾಗಿರುವ ತಂದೆ, ಪ್ರೀತಿಯ ಸ್ವರೂಪನಾದ ದೇವರೇ, ಅವರಿಗೆ ಬೇಕಾಗಿರುವ ಧೈರ್ಯವನ್ನು ಕೊಡು, ಅವರಿಗೆ ಆದರಣೆಯಾಗಿರುತ್ತದೆ. ಆ ಸ್ಥಾನವನ್ನು ಯಾರಲ್ಲೂ ತುಂಬಿಸಲಾಗದು, ಆದರೂ ಸಹ ಅವರ ಮೇಲೆ ಕರುಣೆ ಇಟ್ಟು ನೀನು ಕರ್ಕೊಂಡಿದೀಯ ತಂದೆಯೇ. ಇನ್ನು ಮೇಲೆ ಆ ಕುಟುಂಬಕ್ಕೋಸ್ಕರವಾಗಿ ನಾನು ಬೇಡಿಕೊಳ್ತೀನಿ ತಂದೆಯೇ, ಆ ಕುಟುಂಬವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೀನಿ ತಂದೆಯೇ. ಅವರಿಗೆ ಬೇಕಾಗಿರುವ ಧೈರ್ಯವನ್ನು, ಆದರಣೆಯನ್ನು, ಪ್ರೀತಿಯನ್ನು ನೀನೇ ಕೊಡಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ
ಬೇಡಿ ಹೊಂದಿದ್ದೀ ತಂದೆಯೇ. ಆಮೇನ್ ಆಮೇನ್. ಈಗ ಸಭಾ ಪ್ರಕಟಣೆಗಳು. ವಾರದ ಪ್ರಕಟಣೆಗಳ ತರುವಾಯ ಶ್ರೀ ಫ್ಲಾಯ್ಡ್ ಅವರು ಮುಂದಿನ ಪ್ರಕಟಣೆಗಳನ್ನು ನೀಡಲಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರರೇ ಹಾಗೂ ಸಹೋದರಿಯರೇ, ಆರಾಧನೆಯಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರನ್ನು ಪ್ರಭು ಯೇಸುವಿನ ಹೆಸರಿನಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಇಂದು ವಾಕ್ಯ ಸಂದೇಶವನ್ನು ನೀಡಿದ ಸಿಸ್ಟರ್ ಸೋನಿಯಾ ಹನ್ಸ್ ರವರಿಗೆ ನಮ್ಮ ಸಭೆಯ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವವರು ಡಿಸೆಂಬರ್ 12ರಂದು ಶ್ರೀಮತಿ ಮರ್ಲಿನ್, ಶ್ರೀ ಸೈಮನ್, ಡಿಸೆಂಬರ್ 13ರಂದು ಶ್ರೀ ಹೇಮಂತ್ ಜ್ಞಾನಶೇಖರ್, ಶ್ರೀಮತಿ ಕಮಲಾ ಶಿರೋಮಣಿ, ಡಿಸೆಂಬರ್ 14ರಂದು ಶ್ರೀ ವಿಜಯ ಕಿರಣ್, ಶ್ರೀಮತಿ ಕ್ಯಾರಲಿನ್ ಭಾಸ್ಕರ್, ಡಿಸೆಂಬರ್ 15ರಂದು ಶ್ರೀ ಅಭಿಷೇಕ್ ಜೋಸೆಫ್ ಎಸ್, ಕುಮಾರ ಜೇಸನ್ ಸ್ಯಾಮ್ಸನ್ ಸೋಮಶೇಖರ್, ಶ್ರೀಮತಿ ಸೀಮಾ ಮೋಹನ್ ತಟ್ಪತಿ, ಡಿಸೆಂಬರ್ 16ರಂದು ಶ್ರೀ ಮೆಲ್ವಿನ್ ಕಿರಣ್, ಡಿಸೆಂಬರ್ 18ರಂದು ಶ್ರೀ ವಿಜಯಕುಮಾರ್ ಜೇಸಿ, ಶ್ರೀ ಆಕಾಶ್ ನೋಯೆಲ್ ಜೆ. ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವವರು ಡಿಸೆಂಬರ್ 14ರಂದು ಶ್ರೀ ದೇವಪ್ರಕಾಶ್ ಹಾಗೂ ಶ್ರೀಮತಿ ಜಮುನಾ ರಾಣಿ ಮತ್ತು ಶ್ರೀ ಕೆವಿನ್ ಜಿ ಪಾಲ್ ಹಾಗೂ ಶ್ರೀಮತಿ ಆಲ್ಮಸ್ ಖೋಜೆ. ತಂದೆಯಾದ ದೇವರು ಇವರೆಲ್ಲರನ್ನು ಕೃಪೆಯಿಂದ ಆಶೀರ್ವದಿಸಿ ಕಾಪಾಡಲಿ. ಭಾನುವಾರ ಶಾಲೆಯು ಇಂದು 11ಗಂಟೆಗೆ ಪ್ರಾರಂಭವಾಗಲಿದೆ. ಎಲ್ಲ ತಂದೆ ತಾಯಿಯಂದರು ತಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಝೂಮ್ ಮೂಲಕ ಸೇರಲು ವಿನಂತಿಸಿಕೊಳ್ಳುತ್ತೇವೆ. ಪ್ರತಿ ಗುರುವಾರ ನಮ್ಮ ಆಲಯದಲ್ಲಿ ಸಂಜೆ 6:30ಕ್ಕೆ ಪ್ರಾರ್ಥನೆ ಹಾಗೂ ಸತ್ಯವೇದ ಅಧ್ಯಯನ ನಡೆಸುತ್ತಾರೆ. ಈ ಕೂಟಕ್ಕೆ ಸೇರಲು ಆಸಕ್ತಿಯುಳ್ಳವರು ಬರಬೇಕೆಂದು ವಿನಂತಿ. ಪ್ರಾರ್ಥನೆಯ ಅವಶ್ಯವಿದ್ದಲ್ಲಿ ಅದನ್ನು ಬರೆದು ದೇವಾಲಯದ ಮುಂಭಾಗದಲ್ಲಿ ಇಟ್ಟಿರುವ ಪ್ರಾರ್ಥನೆಯ ಪೆಟ್ಟಿಗೆಯಲ್ಲಿ ಹಾಕುವಂತೆ ವಿನಂತಿ. ಮುಂದಿನ ಭಾನುವಾರ ಬೆಳಿಗ್ಗೆ 8ಗಂಟೆಗೆ ಇಂಗ್ಲಿಷ್ ಹಾಗೂ ಬೆಳಿಗ್ಗೆ 9ಗಂಟೆಗೆ ಕನ್ನಡ ಆರಾಧನೆಗಳು ನಡೆಸಲ್ಪಡುತ್ತವೆ. ನಾವು ಮುಂದಿನ ಭಾನುವಾರಕ್ಕಾಗಿ ಆರಾಧಿಸುವ ಶೀರ್ಷಿಕೆ ಮರನಾಥ ಓ ದೇವರೇ ಬಾ. ಝೂಮ್ ಮೂಲಕ ಕ್ರಿಸ್ಮಸ್ ಕ್ಯಾರಲ್ಗಾಗಿ ನೋಂದಾಯಿಸಲು ಇಂದು ಕೊನೆಯ ದಿನಾಂಕವಾಗಿರುತ್ತದೆ. ನಮ್ಮ ಸಭೆ ಸೇರಿದಂತೆ ಕೆಲವು ಸಭೆಗಳ ಯುವಜನರ ಕೂಟದವರು ಜಾಯ್ ಆಫ್ ಗಿವಿಂಗ್ ಎಂಬ ಕಾರ್ಯಕ್ರಮದ ಮೂಲಕ ಬಡವರಿಗೆ ಕಂಬಳಿಗಳನ್ನು ನೀಡಲು ಯೋಚಿಸಿದ್ದಾರೆ. ನಮ್ಮ ಸಭೆಯ ವತಿಯಿಂದ 25 ಕಂಬಳಿಗಳನ್ನು ದಾನವಾಗಿ ನೀಡುತ್ತಿದ್ದೇವೆ. ಹಾಗೂ ನಮ್ಮ ಸಭೆಯ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿ. ಹೆಚ್ಚಿನ ವಿವರಗಳಿಗಾಗಿ ಯುವಜನರ ಕೂಟದ ಕನ್ವೀನರ್ ಮಿಸ್ಟರ್ ಸೈಮನ್ ಪೀಟರ್ ಅವರನ್ನು ಸಂಪರ್ಕಿಸುವಂತೆ ವಿನಂತಿ. ಕರ್ನಾಟಕ ಮಧ್ಯಪ್ರಾಂತದ ಕೆಲವು ಶಾಲೆಗಳು 2022 ಹಾಗೂ 2023ನೇ ಇಸವಿಗೆ LKG ತರಗತಿಗಳ ಪ್ರವೇಶ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸೂಚನಾ ಫಲಕವನ್ನು ನೋಡುವಂತೆ ವಿನಂತಿ. ಪೌಲನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನವು ಹೀಗೆ ಹೇಳುತ್ತದೆ: ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು.
ಧಾರಾಳವಾಗಿ ಕಾಣಿಕೆಯನ್ನು ನೀಡಿದ ತಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಧನ್ಯವಾದಗಳು. ಕಳೆದ ವಾರದ ಕಾಣಿಕೆಯ ಮೊತ್ತ ರೂಪಾಯಿ 48,572. ದಯಮಾಡಿ ತಮ್ಮ ಕಾಣಿಕೆಗಳನ್ನು ದೇವಾಲಯದ ದ್ವಾರದ ಬಳಿ ಇಟ್ಟಿರುವ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಹಾಕುವಂತೆ ವಿನಂತಿ. ಧನ್ಯವಾದಗಳು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಒಂದು ಕ್ರಿಸ್ತ ಕೃಪಾಲಯ ಕುಟುಂಬಕ್ಕೆ ಒಂದು ದೊಡ್ಡ ಲಾಸ್ ಆಗಿದೆ. ಅದು ವಿನ್ಸೆಂಟ್ ರೂಪ್ ಸಿಂಗ್ ಅವರ ಅಕಾಲ ಮರಣ. ಅವರ ಮರಣಕ್ಕೆ ಕಾರಣವಾದಂಥದ್ದು ಏನಂತ ಹೇಳಿದ್ರೆ ಕೋವಿಡ್ ವೈರಸ್. 21ನೇ ತಾರೀಕು ಬಂದು ಇಲ್ಲಿ ಪ್ರಸಂಗ ಮಾಡಿದ್ದರು. 28ನೇ ತಾರೀಕು ಈ ಬೆಂಚಲ್ಲಿ ಕುಳಿತುಕೊಂಡು ಆರಾಧನೆಯನ್ನು ಪಾಲ್ಗೊಂಡರು. 28ನೇ ತಾರೀಕಿನ ಮುಂದಿನ ವಾರದಲ್ಲಿ ಅವರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದರು. ಒಂದೇ ವಾರದಲ್ಲಿ ತೀರಿ ಹೋದರು. ಮಲ್ಟಿ ಆರ್ಗನ್ ಫೇಲಿಯರ್, ಇನ್ನಿತರ ಕಾಂಪ್ಲಿಕೇಷನ್ಸ್, ವಿಪರೀತ ಕಾಂಪ್ಲಿಕೇಷನ್ಸಲ್ಲಿ ಅವರು ತೀರಿ ಹೋದರು. ಇದರ ಮುಖ್ಯ ಕಾರಣ ಏನಂತ ಹೇಳಿದರೆ ಕೋವಿಡ್ ವೈರಸ್. ಈ ವೈರಸ್ ಏನಾಗ್ತಾ ಇದೆ, ಅಕಾಲವಾಗಿ ಜನರನ್ನು ಮರಣಕ್ಕೆ ಹೊಂದುಗೂಡಿಸ್ತಾ ಇದೆ. ಲಕ್ಷಾಂತರ ರೂಪಾಯಿ ಆಸ್ಪತ್ರೆಯ ಬಿಲ್ಗಳು ಹೋಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಸಭೆಯಾಗಿ ಏನನ್ನು ಕ್ರಮಗಳನ್ನು ಕೈಗೊಂಡಿದ್ದೇವೆ ಎನ್ನುವಂತಹ ಒಂದು ದೃಷ್ಟಿಕೋನವನ್ನು ನಾನು ಈ ದಿನ ನಿಮ್ಮ ಮುಂದೆ ಮೊದಲು ಪ್ರಕಟಿಸುತ್ತೇನೆ. ಒಂದು, ಇದು ಒಂದು ಜರ್ಮನಿ ಯೂನಿವರ್ಸಿಟಿಯ ರಿಸರ್ಚ್ ಪ್ರಕಾರ ಪಬ್ಲಿಷ್ ಮಾಡಿರುವಂತಹ ಒಂದು ಪೇಪರ್. ಈ ಪೇಪರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಕೋವಿಡ್ ವೈರಸ್ ಒಂದು ಇನ್ಆನಿಮೇಟ್ ಸರ್ಫೇಸ್, ಹಾಗಂದರೆ ಜೀವ ಇಲ್ಲದೇ ಇರುವಂತಹ ಒಂದು ಸರ್ಫೇಸ್. ಫಾರ್ ಎಕ್ಸಾಂಪಲ್, ಈ ಒಂದು ಬೆಂಚ್ ಇರ್ಬೋದು, ಒಂದು ಟೇಬಲ್ ಇರ್ಬೋದು, ಒಂದು ಕುರ್ಚಿ ಇರ್ಬೋದು, ಒಂದು ಈ ಥರ ಮೆಟಲ್ ಇರ್ಬೋದು, ಅಥವಾ ಯಾವುದೇ ಒಂದು ವಸ್ತು ಮೇಲೆ ಈ ಒಂದು ವೈರಾಣು 9 ದಿನ ತನಕ ಜೀವಂತವಾಗಿ ಇರುತ್ತದೆ. ಅದು ಪೇಪರ್ ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು, 9 ದಿನ ತನಕ ಜೀವಂತವಾಗಿ ಇರುತ್ತದೆ. ಅನೇಕ ಸರ್ಕಾರ ಸಂಘ ಸಂಸ್ಥೆಗಳು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕಂತ ಹೇಳಿದ್ರೆ ಕೆಲವು ಟೈಮ್ ಕಾಂಟ್ಯಾಕ್ಟ್ ಬ್ರೇಕ್ ಆಗುತ್ತೆ. ಎಲ್ಲಿಂದ ಆರಂಭ ಆಯಿತು ಅಂತ ಗೊತ್ತಾಗೋದಿಲ್ಲ. ಅದು ಏನಕ್ಕೆ ಅಂತ ಹೇಳಿದ್ರೆ ಇದರಿಂದ ಕ್ರಿಮಿ ಹೊಂದಿರುವಂತಹ ವ್ಯಕ್ತಿ ಆತನ ವೈರಸ್ಸನ್ನು ಎಲ್ಲಾದರೂ ಡೆಪಾಸಿಟ್ ಮಾಡಿ ಹೋಗಿದ್ದ ಪಕ್ಷದಲ್ಲಿ ಇವಾಗ ಬೆವರು ಒರೆಸ್ಕೊಂಡು ಈ ಥರ ಹಾಕೋದಾಗಲಿ, ನಾಲ್ಗೆ ಇವಾಗ ನೋಟ್ ಎಣಿಸ್ಬೇಕಂದ್ರೆ ಏನು ಮಾಡ್ತಾರೆ, ನಾಲ್ಗೆ ಹಿಂಗೆ ಮಾಡ್ತಾರೆ, ಕೆಲವ್ರಿಗೆ ಆ ಅಭ್ಯಾಸ ಇದೆ ಮಾಡ್ತಾರೆ. ನೆಕ್ಸ್ಟ್ ಆ ನೋಟ್ ಮುಟ್ದವನು ಆ ಮುಟ್ಟಿದ್ದು ಅದನ್ನು ಬಾಯಿ ಕಣ್ಣು ಮೂಗಿಗೆ ಮುಟ್ಕೊಂಡ್ರೆ ಅವನಿಗೆ ವೈರಸ್ ಬರ್ತದೆ. ಈ ರೀತಿಯಲ್ಲಿ ಆರಂಭ ಆಗ್ತದೆ. ಇದು ತುಂಬ ಮುಖ್ಯವಾದಂತಹ ಒಂದು ಸಂಗತಿ, ದಯಮಾಡಿ ಇದನ್ನು ತಿಳ್ಕೊಳ್ಳಿ. ಈ ವೈರಸ್ಸನ್ನು ತಡೆಗಟ್ಟಲಿಕ್ಕೆ ಹೈಜೀನ್ ಬಿಟ್ಟರೆ ಬೇರೆ ಯಾವ ನಮ್ಮಲ್ಲಿ ಚಿಕಿತ್ಸೆ ಇಲ್ಲ, ಯಾವುದೂ ಇಲ್ಲ. ಈ ಒಂದು ವೈರಸ್ಸಿಂದ ನಮ್ಮ ಪ್ರಿಯರು ನಿಧನ ಹೊಂದಿದರು. ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವಿಲ್ಲಿ ಸೋಡಿಯಂ ಹೈಪೋಕ್ಲೋರೈಟ್ ಹಾಗೂ ಹೈಡ್ರೋಜನ್ ಪರಾಕ್ಸೈಡ್, ಈ ಎರಡು ಕೆಮಿಕಲ್ಗಳು ವೈರಸ್ಸನ್ನು ಕ್ಲೀನ್ ಮಾಡಲಿಕ್ಕೆ, ಸ್ಯಾನಿಟೈಸ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಿರುತ್ತಾರೆ. ಕ್ಲೋರಿನ್ ನಾವು ಉಪಯೋಗಿಸ್ತೇವೆ, ಸೋಡಿಯಂ ಹೈಪೋಕ್ಲೋರೈಟ್ ನಾವು ಉಪಯೋಗಿಸ್ತಿಲ್ಲ. ಯಾಕಂದರೆ ಅದು ಸ್ಪ್ರೇ ಮಾಡ್ತು ಅಂದರೆ ಯಾರೂ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಭಯಂಕರವಾದ ಘಾಟ್ ಇರ್ತದೆ. ಅದಕ್ಕೋಸ್ಕರ ನಾವು ಹೈಡ್ರೋಜನ್ ಪರಾಕ್ಸೈಡ್ 0.5% ಉಪಯೋಗಿಸೋಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಆದರೆ ನಾವು ಉಪಯೋಗಿಸ್ತಾ ಇರೋ ಇಲ್ಲಿ ಕೆಮಿಕಲ್ಸಲ್ಲಿ 1.2% ರೇಷಿಯೋದಲ್ಲಿ ಉಪಯೋಗಿಸ್ತಾ ಇದ್ದೇವೆ. ತಕ್ಷಣ ಈ ವೈರಾಣು ಇರುವಂಥ ಸ್ಥಳದಲ್ಲೇ ತೀರಿ ಹೋಗಬೇಕು ಅಂತ ಹೇಳಿ ಈ ದೃಷ್ಟಿಯಲ್ಲಿ ಸುಮಾರು ಸಭೆ ಓಪನ್ ಮಾಡಿ ದಿನದಿಂದನೂ ಈ ಒಂದು ಕ್ರಮವನ್ನು ನಾವು ಕೈಗೊಂಡು ತಗೊಳ್ತಾನೇ ಬರ್ತಾ ಇದ್ದೇವೆ. ಇದು ಬಂದು ಟಚ್ ಪಾಯಿಂಟ್ಸಿಂದ ಹರಡುವಂತಹ ವೈರಸ್. ಈ ಟಚ್ ಪಾಯಿಂಟ್ಸ್ನ ಹೇಗೆ ನಾವು ಕಡಿಮೆ ಮಾಡ್ಬೋದು ಅಂತ ಒಂದು ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಬುಕ್ಕಿಂಗಿಂದನೇ ನಾವು ಮಾಡ್ತಾ ಇದ್ದೇವೆ. ಬುಕ್ಕಿಂಗ್ ಮಾಡಿದಾಗ ನೀವು ಗಮನಿಸಿದಾದರೆ ನೀವು ನಿಮ್ಮ ಕುಟುಂಬ ಜೊತೆ ಕೂತಿದ್ದೀರಾ, ನೀವು ಇನ್ನೊಬ್ಬರ ಜೊತೆ ಕೂತ್ಕೊಳ್ತಾ ಇಲ್ಲ. 1 ವರ್ಷ ಮೇಲಿಂದ ಯಾವಾಗ ಸಭೆ ಓಪನ್ ಆಗಿದೆ ಅವಾಗಿಂದ ನಿಮ್ಮ ಕುಟುಂಬ ಜೊತೆಗೆ ನಾವು ನಿಮ್ಮನ್ನು ಕೂರಿಸ್ತಾ ಇದ್ದೇವೆ. ಅನ್ಯರ ಜೊತೆಗೆ ನಾವು ನಿಮ್ಮನ್ನು ಕೂರಿಸ್ತಿಲ್ಲ. ಯಾಕಂದರೆ ಕಣ್ಣಲ್ಲಿ ಕಾಣುವಂತಹ ನಾವು ನಮ್ಮ ಜೀವವನ್ನು ನಾವು ಕಾಪಾಡ್ತಾ ಇದ್ದರೆ ಯಾರು ಬಂದಾದರೂ ನಮ್ಮನ್ನು ಕಾಪಾಡ್ತಾರೆ ಹೇಳಿ ನೋಡೋಣ. ಇದು ಒಂದು ತುಂಬ ವಿಶೇಷವಾದ ದೃಷ್ಟಿಯಿಂದ ನೋಡಬೇಕು. ಒಂದು, ಎರಡನೇದು ಇದು ಸೈಂಟಿಫಿಕ್. ಬಿಬ್ಲಿಕಲ್ಲಾಗಿ ನೋಡುವುದಾದರೆ ಯೇಸು ಸ್ವಾಮಿ ಅತ್ತನು ಅಂತ ಹೇಳಿ ಗಾಸ್ಪಲಲ್ಲಿ ರೆಕಾರ್ಡ್ ಆಗಿದೆ. ಯೇಸು ಸ್ವಾಮಿ ಜೀವ ಸ್ವರೂಪನಾದ, ಮರಣ ಜೀವದ ಒಡೆಯನಾದ ಯೇಸು ಸ್ವಾಮಿ, ಸೃಷ್ಟಿಕರ್ತ ಯೇಸು ಸ್ವಾಮಿ,
ಇಮ್ಮಾನ್ವೇಲ್ ಆದಂತಹ ದೇವರು ಈ ಇಡೀ ಲೋಕವನ್ನು ಫುಟ್ ಸ್ಟೂಲ್ ಅಥವಾ ಪಾದಪೀಠವನ್ನಾಗಿ ಉಪಯೋಗಿಸುವಂತಹ ಇಂಥ ಮಹಾನ್ನತನಾದ ದೇವರು ಅತ್ತನು ಅಂತ ಬರ್ತಿದೆ. ಏನಕ್ಕಪ್ಪ ಅತ್ತಿದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ಅವನಿಗೆ ಪ್ರಿಯನಾದಂತಹ ಲಾಸರನ್ನು ತೀರೋಗಿ 4 ದಿನ ಆಗಿತ್ತು ಪಾಪ. ಕಣ್ಣಲ್ಲಿ ಅಲ್ಲಿ ಅಳ್ತಾ ಇರೋ ಜನದ ಕಣ್ಣು ನೋಡೋಕ್ಕಾದ ಅವನು ಅತ್ತ. ಆದರೆ ಅವನು ಜೀವ ಮರಣದ ಒಡೆಯನಾಗಿರುವುದರಿಂದ ಲಾಸರನೇ ಎತ್ತು ಬಾ ಅಂತ ಹೇಳಿ ಸ್ಪಷ್ಟವಾಗಿ ಆತನನ್ನು ಆ ಒಂದು ಮರಣದ ಗವಿಯಿಂದ ಅವನು ಹೊರಗೆ ಬರಲಿಕ್ಕೆ ತರಿಸ್ತ. ಪ್ರಿಯರೇ, ಈ ಒಂದು ಗಿಫ್ಟ್ ಅಥವಾ ಒಂದು ಬ್ಲೆಸ್ಸಿಂಗ್ ಲೋಕದಲ್ಲಿ ಯಾರಿಗೂ ಕೊಡಲ್ಪಟ್ಟಿಲ್ಲ, ಅದು ಅವನ ಹತ್ರ ಮಾತ್ರ ಇರುವಂಥದ್ದು. ನಾವು ನಮ್ಮ ನಮ್ಮ ಜೀವಗಳನ್ನು, ನಮ್ಮ ಪ್ರೀತಿ ಮಾಡುವ ಜೀವಗಳನ್ನು, ನಾವು ನಮ್ಮ ಸಭಿಕರ ಜೀವನವನ್ನು ಕಾಪಾಡುವುದು ನಮ್ಮೆಲ್ಲರ ಒಬ್ಬರೊಬ್ಬರ ಆದ್ಯ ಕರ್ತವ್ಯ ಹಾಗೂ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಜೀವ ಮರಣ ಒಡೆಯನಾದ ಯೇಸು ಆ ಒಂದು ಗಿಫ್ಟ್ ಯಾರಿಗೂ ಕೊಡಲಿಲ್ಲ. ಎದ್ದು ಬಾ ಲಾಜರನೇ, ಎದ್ದು ಬಾ ವಿನ್ಸೆಂಟ್ ರೂಪಿಂಗ್ ಅಂತ ಹೇಳುವ ಧೈರ್ಯ ಆಗಲಿ, ಗಿಫ್ಟ್ ಆಗಲಿ, ಈ ಒಂದು ಭರವಸೆ ಆಗಲಿ ಯಾರಿಗೂ ಈ ಲೋಕದಲ್ಲಿ ಕೊಡಲ್ಪಟ್ಟಿಲ್ಲ. 2 ವ್ಯಾಕ್ಸಿನ್ ಆಗಿತ್ತು ಅವರಿಗೆ. ಅದೇ ರೀತಿಯಲ್ಲಿ ಶೈಲಾ ಅಮ್ಮನ, ಅವರಿಗೂ 2 ವ್ಯಾಕ್ಸಿನ್ ಆಗಿತ್ತು, ಅವರು ಕೋವಿಡಿಂದ ತೀರಿ ಹೋದರು. ಅವ್ರ ಮಗಳು ಕಣ್ಣು ಲೈಕ್ ತುಂಬ ಒಳ್ಳೆ ರೀತಿಯಲ್ಲಿ ತಾಯಿನ ನೋಡ್ಕೊಂಡಿದ್ರು, ಆದರೂ ಸಹ ಎಲ್ಲೋ ಮಿಸ್ ಆಯಿತು ಹೋದರು. ಸೊ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿಸುವುದು ಏನಂತ ಹೇಳಿದ್ರೆ, ದಯಮಾಡಿ ಸಹಕರಿಸಿ, ದಯಮಾಡಿ ಬುಕ್ಕಿಂಗ್ ಮಾಡಿ. ನಿಮ್ಮ ನಿಮ್ಮ ಕುಟುಂಬಕ್ಕೆ ಒಂದೊಂದು ಬೆಂಚ್ ಕೊಡ್ತೇವೆ. ಅಗತ್ಯವಿದ್ದಲ್ಲಿ 2 ಆರಾಧನೆ ಮಾಡೋ ಜಾಗದಲ್ಲಿ 3 ಮಾಡುವ, 3 ಮಾಡೋ ಜಾಗದಲ್ಲಿ ಸಾಲಿಲ್ವಾ 4 ಆರಾಧನೆ ಮಾಡೋಕ್ಕೂ ಅಯ್ಯ ರೆಡಿ ಇದ್ದಾರೆ. ನನಗೆ ಈ ಒಂದು ಸಭೆಯಲ್ಲಿ ಇನ್ನೊಂದು ಜೀವ ಕೋವಿಡ್ನಿಂದ ಹೋಗಬಾರ್ದು, ಈ ಒಂದು ಸಭೆಯಲ್ಲಿ ಕ್ಲಸ್ಟರ್ ಇನ್ಫೆಕ್ಷನ್ ಆಗಬಾರ್ದು. ಯಾಕಂದರೆ 3 ಜನಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿಗೆ ಒಂದು ಸಂಘ ಒಂದು 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 ಮೀಟಿಂಗಲ್ಲಿ ಪಾಸಿಟಿವ್ ಆದರೆ ಅದನ್ನು ಕ್ಲಸ್ಟರ್ ಇನ್ಫೆಕ್ಷನ್ ಅಂತೇಳಿ ಕರ್ನಾಟಕ ಸರ್ಕಾರ ಆರ್ಡರ್ ಕೊಟ್ಟಿದೆ. ಹಾಗೂ ಕ್ಲಸ್ಟರ್ ಇನ್ಫೆಕ್ಷನ್ ಆಗಿದ ತಕ್ಷಣ ಆ ಸ್ಥಳವನ್ನು 2-3 ವಾರ ತನಕ ಮುಚ್ಚಿಬಿಡ್ತಾರೆ. ಸೊ ಈ ರೀತಿಯಾದ ವಿಶೇಷ ಇರುವುದರಿಂದ ದಯಮಾಡಿ ಕೋಆಪ್ರೇಟ್ ಮಾಡಿ. ಅದು ಒಂದು. 2, ನಾನು ಹೇಳಿದ ಹಾಗೆ ಈ ನೋಟ್ನಲ್ಲಿ ಕೂಡ ವೈರಾಣು 9 ದಿನ ತನಕ ಜೀವಂತವಾಗಿ ಇರುತ್ತದೆ. ಗೊತ್ತಿಲ್ಲದೆ ಈ ನೋಟ್ ಮುಟ್ಟಿ ನಾನು ಕಣ್ಣು ಮೂಗು ಬಾಯಿ ಮುಟ್ಟಿಕೊಂಡರೆ ಆ ವೈರಾಣು ನನ್ನ ದೇಹದೊಳಗೆ ಬರ್ತದೆ. ಇದು ರಿಯಾಲಿಟಿ. ಯಾಕಂದರೆ ಅನೇಕರಿಗೆ ಹೆಂಗಿಂದ ಬಂತು ಗೊತ್ತಿಲ್ಲ. ಯಾಕಂದರೆ ಈ ನಾವೇನು ಮಾಡ್ತೀವಿ, ತರಕಾರಿ ತರೋದನ್ನು ಕಿಚನಿಗೆ ಇಡ್ತೀವಿ, ಸಾಮಾನು ತರೋದನ್ನ ಕಬೋರ್ಡಲ್ಲಿ ಇಡ್ತೀವಿ, ನೋಟ್ ಮಾತ್ರ ಭದ್ರವಾಗಿ ನಮ್ಮ ಜೇಬಲ್ಲಿ ಇಟ್ಕೊಳ್ತೇವೆ. ಈ 9 ದಿನ ತನಕ ಈ ನೋಟಲ್ಲಿ ಆ ವೈರಸ್ ಇರುತ್ತೆ. ಆ ವೈರಸ್ಸಿಂದ ನಮಗದು ಕ್ರಿಮಿಕೀಟಗಳು ನಮ್ಮ ದೇಹಕ್ಕೆ ಇದಾಗೋ ಚಾನ್ಸ್ ಸಾಧ್ಯತೆಗಳು ಅನೇಕ ಇರುತ್ತದೆ. ಯಾಕಂದರೆ ಇದು ವೈರಾಣು ಕಾಣೋದಿಲ್ಲ ನಮಗೆ. ಸೊ ದಯಮಾಡಿ ಪರ್ಸ್ನಲ್ಲಾಗಿ ನಿಮ್ಮ ವೈಯಕ್ತಿಕ ಜೀವನಗಳಲ್ಲಿ ಈ ಒಂದು ಎಚ್ಚರವನ್ನು ದಯಮಾಡಿ ತಗೊಳ್ಳಿ. ಅದಲ್ಲದೆ 600,000 ರೂಪಾಯಿ ಹಾಸ್ಪಿಟಲ್ ಬಿಲ್, ಇಡೀ ಜೀವನ ಕೂಡಿಸಿಟ್ಟಿರೋದು. ಒಂದು ದಿನ ICU ಅಂತ ಹೇಳಿದ್ರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ 1.5-2 ಲಕ್ಷ ಖರ್ಚು. ಸೊ ದಯಮಾಡಿ ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ಯಾಕಂದರೆ ಸೈಂಟಿಫಿಕ್ಕಾಗೂ ಕ್ಲಿಯರಾಗಿ ನಮಗೆ ವಿಜ್ಞಾನವಾಗಿ ಏನು ಹೇಳ್ತದೆ ಅಂದರೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ನಮ್ಮ ದೇಹ ಆ ವೈರಸ್ಸನ್ನು ಜಯಿಸಬೇಕು. ಸಪ್ಲಿಮೆಂಟ್ಸ್ ಅಂತ ಕೊಡ್ತಾರೆ ವಿನಃ ಯಾವುದೇ ಥರವಾದ ಟ್ರೀಟ್ಮೆಂಟ್ ಇದಕ್ಕೆ ಇರುವುದಿಲ್ಲ. ತಿಳಿದು ನಾವೇನಾದರೂ ಈ ಒಂದು ವೈರಾಣುವನ್ನು ನಮ್ಮ ಮಧ್ಯದಲ್ಲೇ, ನಮ್ಮ ಕ್ರಿಸ್ತಕೃಪಾಲಯ ಮಧ್ಯದಲ್ಲೇ ಹರಡಿಸುವುದಾದರೆ, ತಿಳಿಯದೆ ಮಾಡೋ ತಪ್ಪು, ತಿಳಿಲಿಲ್ಲ ತಪ್ಪಾಗಿ ಕ್ಷಮಿಸಿ ಅಂತ ಕೇಳ್ಕೋಬೋದು. ತಿಳಿದು ಮಾಡುವ ತಪ್ಪು ಒಂದು ಜೀವ ಹೋಯಿತು ಅಂತ ಹೇಳಿದ್ರೆ ಅದು ಒಂದು ಭೀಕರವಾದ ಒಂದು ಕೊಲೆಗೆ ಒಂದು ರೂಪಾಂತರ ಆಗ್ತದೆ, ಮರ್ಡರ್ಗೆ ಹೊರಟೋಗ್ಬಿಡುತ್ತೆ. ಗೊತ್ತಿಲ್ಲದೆ ತಪ್ಪಾಯಿತು ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ತಿಳಿದು ಮಾಡುವಂಥ ತಪ್ಪು ಅದು ಘೋರ ತಪ್ಪು, ಅದು ಮರ್ಡರ್ ಲೆವೆಲ್ಗೆ ಹೊರಟೋಗ್ಬಿಡುತ್ತೆ. ದಯಮಾಡಿ ಕೋಆಪರೇಟ್ ಮಾಡಿ ಅಂತ ನಾನು ಈ ಬುಕ್ಕಿಂಗಲ್ಲಿ ದಯಮಾಡಿ ಕೋಆಪರೇಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಮುಖ್ಯವಾಗಿ ಸಭೆಯ ನಂತರ ದಯಮಾಡಿ ಕೈ ಕುಲುಕುವುದು, ತಬ್ಬಿಕೊಳ್ಳುವುದು ದಯಮಾಡಿ ಮಾಡಬೇಡಿ. ಮತ್ತು ಅಂತ್ಯಾಶೀರ್ವಾದದ ನಂತರ ಲಾಸ್ಟ್ ಬೆಂಚಿಂದ ಫಸ್ಟ್ ಬೆಂಚ್ ತನಕ ಬೆಂಚ್ ಬೈ ಬೆಂಚ್ ಆಗಿ ಮೆಲ್ಲಗೆ ಹೊರಗೆ ಹೋಗಿ ಅಲ್ಲಿ ಹಿಂದೆಗಡೆ ದಯಮಾಡಿ ಗುಂಪು ಕಟ್ಟಬೇಡಿ. ಯಾಕಂದರೆ ನಮ್ಮ ಜನರನ್ನು ನಮ್ಮ ಕುಟುಂಬ ಅಂತ ನೆನೆಸಿ ನಾವು ಪ್ರೀತಿ ಮಾಡಬೇಕಂದ್ರೆ ಅವ್ರಿಗೂ ಅವ್ರ ಜೀವ ನಾವು ಕಾಪಾಡಬೇಕು, ಅವ್ರು ನಮ್ಮ ಜೀವ ಕಾಪಾಡಬೇಕು. ಎರಡು ಕಡೆ ಅದು ವರ್ಕ್ ಆಗುವಂತಹ ಒಂದು ವಿಷಯ. ದಯಮಾಡಿ ಈ ಒಂದು ವಿಷಯದಲ್ಲಿ ಸಹಕರಿಸಬೇಕಂತ ಕೇಳುತ್ತೇನೆ. ಈ ಒಂದು ಜೀವ ನಾನು ಹೇಳಿದ ಹಾಗೆ
ಹಿಂತಿರುಗಿ ಕೊಡೋದಕ್ಕೆ ಸಾಧ್ಯವಿಲ್ಲ, ಏನೋ ಆಗೋಯ್ತು, ಹೊಟ್ಟೋಯ್ತು, ವಾಪಸ್ ಕೊಡೋಕ್ಕಾಗಲ್ಲ, ಜೀವ ಹೋಯಿತು, ಕುಟುಂಬದ ಯಜಮಾನ ಹೋಯಿತು ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳು ಗತಿಯೇನಾಗಬೇಕು. ಸೊ ಇದೆಲ್ಲ ಸೀರಿಯಸ್ ವಿಷಯ ಇರೋದ್ರಿಂದ ದಯಮಾಡಿ ಬುಕಿಂಗ್ ಮಾಡಿ ಬರಲಿಕ್ಕೆ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೂ ನಮ್ಮ ಮಧ್ಯದಲ್ಲಿರುವಂತಹ ವಯಸ್ಕರು, ಸೀನಿಯರ್ ಸಿಟಿಸನ್ಸ್, ಎಲ್ಡರ್ಸ್, ದಯಮಾಡಿ ನೀವು ನಿಮ್ಮಲ್ಲೇ ನಿಮ್ಮ ಕುಟುಂಬ ಜೊತೆಗೆ ಒಂದು ಆಲೋಚನೆ ಮಾಡಿ ವಿವೇಚಿಸಿ ದಯಮಾಡಿ ಚರ್ಚೆಗೆ ಬರುವಂಥದ್ದು, ಬರದೇರುವಂಥದ್ದು ಡಿಸಿಷನ್ ನೀವು ತಗೊಳ್ಳಿ. ಬುಕಿಂಗ್ ಮಾಡುವುದಾದರೆ ನಾನು ಸಾಧ್ಯವಾದಷ್ಟು ಏನು ಮಾಡ್ತೇನೆ, ಕಿಟಕಿ ಪಕ್ಕ ನಿಮಗೋಸ್ಕರ ಆ ಸ್ಥಳವನ್ನು ಕೊಡ್ತೇನೆ, ಸೊ ದಟ್ ಅಲ್ಲಿ ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಸೊ ಈ ರೀತಿಯಲ್ಲಿ ನಮ್ಮ ನಮ್ಮ ಜನರ ಜೀವವನ್ನು ನಾವು ಕಾಪಾಡೋಣ. ಯಾಕಂದರೆ ಹೊರಗಿಂದ ಯಾರೂ ಬರೋದಿಲ್ಲ, ಲಾಸರ್ನ ಎದ್ದು ಬಾ ಅನ್ನೋ ಒಂದು ಗಿಫ್ಟ್ ಯಾರಿಗೂ ಕೊಡಲ್ಪಟ್ಟಿಲ್ಲ. ಸೊ ದಯಮಾಡಿ ಬುಕಿಂಗ್ ಮಾಡಿ ಬನ್ನಿ. ಎಷ್ಟು ಆರಾಧನೆ ಬೇಕಾದರೂ ಅಯ್ಯ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಸೊ ಟೋಟಲಾಗಿ ಇಲ್ಲಿ 21 ಕನ್ನಡ ಹಾಲೆ ಕನ್ನಡ ಸರ್ವಿಸ್ಗೆ 21 ಬೆಂಚ್ಗಳಿರುತ್ತೆ. ಸೊ 21 ಕುಟುಂಬ ನಾವು ಆಕ್ಯುಪೈ ಮಾಡ್ಬೋದು. ಹಾಲಲ್ಲಿ ಅನಾದರೂ 10 ಬೆಂಚಸ್ ಇದೆ, 10 ಕುಟುಂಬ ಆಕ್ಯುಪೈ ಮಾಡ್ಬೋದು. ಅಲ್ಲಿ ಒಂದು 21 ಪ್ಲಸ್ 11 31 ಪ್ಲಸ್ ಬೆಂಚಸ್ ಇದೆ. ಸೊ ಸುಮಾರು 35 ಕುಟುಂಬ ತನಕ ಒಂದು ಆರಾಧನೆ ಎಲ್ಲ ಅಕಮಡೇಟ್ ಮಾಡ್ಬೋದು. ತೊಂದರೆ ಇಲ್ಲ. ಹೆಚ್ಚಿಗೆ ಆಯಿತು ಅಂದರೆ 3ನೇ ಸರ್ವಿಸ್ ಮಾಡೋಣ, 4ನೇ ಸರ್ವಿಸ್ ಮಾಡೋಣ, 5ನೇ ಸರ್ವಿಸ್ ಮಾಡೋಣ. ದಯಮಾಡಿ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇಂಥ ಒಂದು ಘೋರ ಗಂಡಾಂತರ ಪರಿಸ್ಥಿತಿಯಲ್ಲಿ ಕೂಡ ಸ್ವಾಮಿ ನಮಗೊಂದು ಅದ್ಭುತವನ್ನು ಮಾಡಿದ್ದಾನೆ. ನಾನು ನಿಮಗೆ ಹೇಳ್ತಾ ಇದ್ದೆ, ಸ್ಟೇಟ್ ಬ್ಯಾಂಕ್ ಅಕೌಂಟ್ RBI ಅವರು 28ನೇ ತಾರೀಕು ಅಕ್ಟೋಬರ್ ಕ್ಲೋಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದೆ. ಈ ಜುಲೈ ತಿಂಗಳಿಂದ ನಾನು ಅನೇಕ ಪತ್ರಗಳನ್ನು ಬರೆದು ಡಯಾಸಿಸ್ ಸಿನೋಡ್ ಹತ್ರ ಮಾತಾಡ್ತಾ ಇದ್ದೆ. ಈ ದಿನದವರೆಗೂ ನಮಗೆ ಬೇಕಾಗಿರುವಂತಹ ಯಾವುದೇ ಲೆಟರ್ ಸಿನೋಡಿಂದ ನಮಗೆ ಬಂದಿಲ್ಲ. ಆದರೂ ಸಹ ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಹೋಗಿ ಕೂತ್ಕೊಂಡು ಅವರನ್ನು ರಿಕ್ವೆಸ್ಟ್ ಮಾಡಿದೆ, ಈ ಥರ ಇದೇ ದಯಮಾಡಿ ಸಹಕರಿಸಿ ಅಂಥೇಳಿ. ಅವರು ಏನು ಮಾಡಿದ್ರು, ಲೋಕಲ್ ಏರಿಯಾ ಕ್ರೆಡಿಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಕ್ರೆಡಿಟ್ ಡಿವಿಷನ್ DGM ಹಾಗೂ ಏರಿಯಾ ಮ್ಯಾನೇಜರ್ ಹಾಗೂ ಅವರ ಮೇಲೆ ಬರುವಂತಹ DGM ಏರಿಯಾ ಮಾತಾಡಿ, ಹಾಗೂ ಅಲ್ಲಿಂದ ಬಾಂಬೆಗೆ ನಮ್ಮ ಅರ್ಜಿ ರಿಕ್ವೆಸ್ಟ್ ಕಳಿಸಿ ಬಾಂಬೆದವರು ಒಪ್ಪಿ ಲೈಕ್ ಒಂದು ಅದ್ಭುತ, ಒಂದು ಮಿರಾಕ್ಯುಲಸ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ರಿವೈವ್ ಆಗಿದೆ. ನಮ್ಮವರೇ ನಮ್ಮನ್ನು ಕೈಬಿಟ್ರು, ಆದರೆ ನಮ್ಮೆಲ್ಲರ ಪ್ರಾರ್ಥನೆಯಿಂದ ನಮ್ಮ ಸ್ವಾಮಿ ನಮ್ಮ ಕೈ ಬಿಡಲಿಲ್ಲ. ಈ ದಿನದ ಕನಕ ನಮಗೆ ಬೇಕಾಗಿರೋ ಲೆಟ್ರು ನಮಗೆ ಕೊಡಲಿಲ್ಲ ಅಂತ ಹೇಳಿದ್ರು, ಡಯಾಸಿಸ್ ಅವ್ರು ಕೊಡಲಿಲ್ಲ, ಸಿನೋಡ್ ಅವ್ರು ಕೊಡಲಿಲ್ಲ ಅಂದರೂ ಸಹ ನಮ್ಮ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಕೈ ಬಿಡದೆ ಅನ್ಯರಿಂದ ನಮಗೆ ಒಂದು ಮಿರಾಕಲ್ ನಡೆದಿದೆ. ಅಕೌಂಟ್ ಓಪನ್ ಆಗಿದೆ, ಅದು ಸ್ವಲ್ಪ ಕಂಡೀಷನಲ್ಸ್ ಇದೆ, ಸ್ವಲ್ಪ ಕೆಲವು ಕಂಡೀಷನ್ಸ್ ಹಾಕಿ ಟೆಂಪ್ರವರಿಯಾಗಿ ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ದಾರೆ, ಕೆಲವು ಸಮಯ ಅವಕಾಶ ಕೊಟ್ಟಿದ್ದಾರೆ. ಈ ಸಮಯ ಅವಕಾಶದಲ್ಲಿ ದಯಮಾಡಿ ನಿಮ್ಮ ಹೆಡ್ ಆಫೀಸ್ ಹತ್ರ ಮಾತಾಡಿ ಪತ್ರಗಳೆಲ್ಲ ತಂದು ಸಬ್ಮಿಟ್ ಮಾಡಿ ಅಂತ ಹೇಳಿ ಕಂಡೀಷನಲ್ಲಾಗಿ ಓಪನ್ ಮಾಡಿಕೊಟ್ಟಿದ್ದಾರೆ. ಸೊ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನಂತ ಹೇಳಿದರೆ, ಈ ಕ್ಯಾಶ್ ಮುಖಾಂತರ ಹರಡತ್ತೆ ಅಂತ ಹೇಳಿ ವೈಜ್ಞಾನಿಕ ಪ್ರೂಫ್ ಇದೆ. ಹಾಗೂ ಒಂದ್ಸಲ ಹಾಸ್ಪಿಟಲ್ ಆದರೆ ಲಕ್ಷಾಂತರ ರೂಪಾಯಿ ಖರ್ಚುಗಳಿಗೆ ಸಭೆಯಿಂದ ನಾವು ಕೊಡೋಕ್ಕಾಗೋದು ವೆರಿ ಲಿಟ್ಲ್, ಅಥವಾ ಕೆಲವು ಟೈಮಿಗೆ ಕೊಡೋದಕ್ಕೂ ಆಗೋದಿಲ್ಲ, ಯಾಕಂದರೆ ಫಂಡ್ಸ್ ತುಂಬ ಕಡಿಮೆ ಇರ್ತದೆ. ಅಟ್ಲೀಸ್ಟ್ ನಾವು ಸ್ಟ್ರಿಕ್ಟಾಗಿ ಈ ಒಂದು ಕೋವಿಡ್ ನಿಯಮಗಳನ್ನು ಪಾಲಿಸೋಣ. ಈ ರೀತಿಯಲ್ಲಿ ನಮ್ಮ ಲೈಕ್ ಎಲ್ಲರೂ ನಿಮ್ಮ ಸೇವಿಂಗ್ಸ್ ಏನಿದೆಯೋ ನೀವು ಭದ್ರವಾಗಿ ಇಟ್ಕೋಬೋದು. ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡೋ ನೆಸೆಸಿಟಿ ಬರೋದಿಲ್ಲ. ದಯಮಾಡಿ ಸಹಕರಿಸಿ, ಮತ್ತು ಸಾಧ್ಯವಾದಷ್ಟು ಟೆಕ್ನಾಲಜಿ ಉಪಯೋಗಿಸಿ ಹಣ ಟ್ರಾನ್ಸ್ಫರ್ ಮಾಡುವಂಥವರು, QR ಕೋಡ್ ಯೂಸ್ ಮಾಡಿ ಮಾಡುವಂಥದ್ದು, ಅಥವಾ NEFT ಮಾಡುವಂಥವ್ರು, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮಾಡುವಂಥವರು, ದಯಮಾಡಿ ಎಲ್ಲ ಬೆಂಚ್ಗಳಲ್ಲೂ ನಾನು ಏನು ಮಾಡಿದ್ದೀನಿ, QR ಕೋಡ್ನ ಪಂಚ್ ಮಾಡಿದ್ದೀನಿ, ಸ್ಟೇಪಲ್ ಮಾಡಿದ್ದೀವಿ. ಸ್ಕ್ಯಾನ್ ಮಾಡಿ ನಿಮ್ಮ ಕಾಣಿಕೆಗಳನ್ನು ದಯಮಾಡಿ ಕೊಡಿ. ಯಾರಿಗೆ ಸಾಧ್ಯವಿಲ್ಲವೋ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, QR ಕೋಡ್ ಟ್ರಾನ್ಸ್ಫರ್, ಈ ರೀತಿಯಾದ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಯಾರ್ಯಾರಿಗೆ ಕಾಣಿಕೆ ಕೊಡಲಿಕ್ಕೆ ಸಾಧ್ಯವಿಲ್ಲವೋ ತೊಂದರೆ ಇಲ್ಲ, ನಿಮಗೋಸ್ಕರ ಅಲ್ಲಿ ಕಾಣಿಕೆ ಪೆಟ್ಟಿಗೆ ಸಪರೇಟಾಗಿ ಇಟ್ಟಿದ್ದೇವೆ. ಮೇಲಿನಿಂದ ಹೀಗೆ ಕಾಣಿಕೆ ಹಾಕಿಬಿಟ್ಟು ದಯಮಾಡಿ ನೀವು ಹೋಗುವಾಗ ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ಕಡೆ ಎಲ್ಲ ಟೆಕ್ನಾಲಜಿ ಇರುವಂಥವರಿಗೆ ದಯಮಾಡಿ ಟೆಕ್ನಾಲಜಿ ಉಪಯೋಗಿಸಿ, ಟೆಕ್ನಾಲಜಿ ಇಲ್ಲದೇ ಇರುವಂಥವರಿಗೆ ಸಪರೇಟಾಗಿ ಅವಕಾಶ ನಾವು ಮಾಡಿಕೊಟ್ಟಿದ್ದೇವೆ. ದಯಮಾಡಿ ಯಾವ ಜೀವ ನಾವು ಹಿಂತಿರುಗಿ ಕೊಡಲಿಕ್ಕೆ ಸಾಧ್ಯವಿಲ್ಲವೋ ಆ ಜೀವವನ್ನು ಕಾಪಾಡಲಿಕ್ಕೆ ಮಾಡತಕ್ಕ ವಿಷಯಗಳನ್ನು ದಯಮಾಡಿ ನಾವು ಮಾಡುತ್ತೇವೆ. ದಯಮಾಡಿ ಸಹಕರಿಸಿ, ನೀವು ನಿಮ್ಮ ಕುಟುಂಬದಲ್ಲಿ ಈ ಒಂದು ವಿಷಯವನ್ನು ಹಂಚಿಕೊಂಡು ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರ ಜೀವವನ್ನು ನಾವು ಕಾಪಾಡಿಕೊಳ್ಳೋಣ.
ಧನ್ಯವಾದಗಳು. ಈ ಮಹಿಳೆಯರ ಆರಾಧನೆಯಲ್ಲಿ ಸಿದ್ಧಪಡಿಸಿ ಸಹಕರಿಸಿದಂತೆಲ್ಲ ಮಹಿಳಾ ಅನ್ಯೋನ್ಯ ಸಂಘದವರನ್ನು ಮತ್ತೊಮ್ಮೆ ವಂದಿಸುತ್ತೇನೆ. ಸಹೋದರಿ ಸೋನಿಯಾ ಹನ್ಸ್ ಅವರನ್ನು ಸಹ ಸಂದೇಶಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ವಂದಿಸುತ್ತೇನೆ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮತಂದೆಯ ದೇವರೇ, ಈ ಉದಯ ಕಾಲದಲ್ಲಿ ಸ್ವಾಮಿ ನಾವು ನಿನ್ನ ವಾಕ್ಯವನ್ನು ಕೇಳುವಂತೆ ಆಗಮನ ಕಾಲದ ಸಿದ್ಧತೆಗಾಗಿ ನಮ್ಮನ್ನು ನಡೆಸಿದ ಕೃಪೆಗಾಗಿ ನಾವು ನಿನ್ನ ವಂದಿಸುತ್ತೇವೆ. ಹೌದು ಸ್ವಾಮಿ, ನೀನು ಬರಬೇಕಾದಂಥ ಕ್ರಿಸ್ತನು, ಜೀವದಾಯಕನು, ಮೆಸ್ಸಿಯನು. ಈ ಸಂದರ್ಭದಲ್ಲಿ ಸ್ವಾಮಿ ನಮ್ಮ ಸಭೆಯಲ್ಲಿ ಜನ್ಮದಿವಸನ ಆಚರಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಾವು ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ವಿಶೇಷವಾದಂಥ ಆಶೀರ್ವಾದಗಳಿಂದ ಅವರನ್ನು ತುಂಬಿಸಿ ನಡೆಸು. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಎಲ್ಲ ಕುಟುಂಬಗಳನ್ನು ತಾಣವಳಸ್ತಗೊಳಿಸುತ್ತೆ. ಅವರನ್ನು ಸಹ ನೀನು ಬಲಪಡಿಸಿ ನಡೆಸು. ವಿಶೇಷವಾಗಿ ಸ್ವಾಮಿ ನಾವು ಕೇಳಿದಂಥ ವಾಕ್ಯದಲ್ಲಿ ನಾವು ನಂಬಿದವರಾಗಿ ಮುಂದುವರಿಲಿಕ್ಕಾಗುವಂತೆ ಕೃಪೆ ಮಾಡು. ಮತ್ತು ನಮ್ಮನಗಲಿರುವಂಥ ಸಹೋದರ ವಿನ್ಸೆಂಟ್ ರೂಪ್ ಸಿಂಗ್ ಅವರ ಜೀವಿತಕ್ಕಾಗಿ ಅದನ್ನು ಆಚರಿಸುವಂತೆ, ಅವರ ಮೌಲ್ಯಗಳನ್ನು ಆಚರಿಸುವಂತೆ, ಅವರ ಪ್ರಾರ್ಥನಾ ಜೀವಿತವನ್ನು ಮಾದರಿಯನ್ನಾಗಿ ನಾವು ಸಹ ಸ್ವೀಕರಿಸುವಂತೆ ಕೃಪೆ ಮಾಡು. ಸ್ವಾಮಿ, ಅವರು ಇಟ್ಟುವಂಥ ಕುಟುಂಬವನ್ನು ತಾಳುಳಿಸ್ತೇವೆ. ಅವರನ್ನು ನೀನು ಆಶೀರ್ವಾದ ಸ್ವಾಮಿ. ಈ ರೀತಿಯಲ್ಲಿ ನಮ್ಮ ಸಭೆಯ ಮಹಿಳಾ ಅನ್ಯನ ಕೂಟದವರನ್ನು ನಿನ್ನ ಕೈಗೊಳ್ಳಿಸುತ್ತೇವೆ. ಅವರ ಕುಟುಂಬ, ಅವರ ಜೀವಿತ ಎಲ್ಲವುಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ರೀತಿಯಲ್ಲಿ ಸ್ವಾಮಿ ನಾವು ಈ ದಿವಸ ನಿನ್ನ ಸನ್ನಿಧಿಯಲ್ಲಿ ನಾವು ಸೇರಿದ್ದೇವೆ ಸ್ವಾಮಿ. ವಿವಾಹಕ್ಕೆ ಸಿದ್ಧವಾಗುವಂಥ ಮಕ್ಕಳನ್ನು ಸಹ ನಿನ್ನ ಕೈಗೊಳ್ಳಿಸುತ್ತೇವೆ. ಕುಟುಂಬಗಳನ್ನು ನಿನ್ನ ಆಶೀರ್ವಾದ. ಕಾನಾ ಊರಿನ ವಿವಾಹವನ್ನು ನೀನು ಮಂಗಳ ಮಾಡಿದಂಥ ವಿವಾಹವನ್ನು ನೀನು ಮಂಗಳ ಮಾಡು. ಈ ರೀತಿಯಲ್ಲಿ ನಮ್ಮೆಲ್ಲ ಭಿನ್ನಗಳನ್ನು, ಬೇಡಿಕೆಗಳನ್ನು ಪ್ರಭಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ದಿನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಕರ್ತನ ಪ್ರಾರ್ಥನೆ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆ, ನಾಮೋ ಪರಿಶುದ್ಧ ಅನಿಸಲ್ಪಡು, ರಾಜ್ಯವು ಬರಲಿ, ಚಿತ್ತವು ಪರಲೋಕದ ನೆರವು ಪ್ರಕಾರ ಭೂಲೋಕದ ನೆರವು, ಅನುದಿನದ ಆಹಾರವನ್ನು ತಪ್ಪದು, ತಪ್ಪು ಮಾಡಿದವರನ್ನು ಆಕ್ಷಮಿಸುವಂತೆ ನಮ್ಮ ತಪ್ಪು, ಶೋಧನೆಗೆ ಸೇರಿಸಿ ಸೇರಿ ರಾಜ್ಯವು ಬಲವು ಮಹಿಮೆ ಸದಾಕಾಲ. ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ ಮಂಗಳಶ್ರೀ ಸಂಗೀತವನ್ನು ನಾವೆಲ್ಲರೂ ಹಾಡುವ. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರುಣೆಯ ದೇವರ ಕೃಪಾಶಯಕ್ಕೂ ಪರಿಪಾಲನೆಗೂ ನಾವು ನಿಮ್ಮನ್ನು ಒಪ್ಪಿಸುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು
ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ.